ಎಲ್ಲೆಲ್ಲಿಯೂ ಶಾಂತಿ ನೆಲೆಸಲಿ. ಹಿತವಾದ ಶಾಂತಿ ನಮ್ಮದಾಗಲಿ ಅಂಬ, ನಮ್ಮದಾಗಲಿ. ಗೋವರ್ಧನ್ ರಾಯರೆ ಸ್ವಲ್ಪ ಹೊತ್ಕೋತೀರಾ? ಸ್ವಾಮಿ ಗೋವರ್ಧನ್ ರಾಯರೆ, ಮೊಳ ಯಾಕೆ ನಿಮಗೆ? ತಿನ್ನೋಕೆ ನನ್ನ ಹಿರೇ ಮಗಳಿಗೆ ವಾಸನ ಸಾಕೋದಕ್ಕೆ. ಓ, ಮೂಗಿ ಹುಡುಗಿಗ
ಲೈರಾ ಯಾರು ಬರೋರಿಲ್ಲ ನಡಿಯ ಎಲ್ಲಿಗೆ ದಯ ಮಾಡ್ತಿದ್ರು ರಾಯರು ಬೆಳ್ಳೂರಿನಲ್ಲಿ ಒಂದು ಗಂಡಿದೆ ಅಂತ ಯಾರೋ ಹೇಳಿದ್ರು ನಮ್ ಹಿರೇ ಮಗನಿಗಾಗುತ್ತೇನೋ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ನಿಶ್ಚಯವಾಯ್ತು ನಿಶ್ಚಯವಾಯ್ತು ಅಂತ ಬೇರೆ ಬಾಯಿ ಬಿಟ್ಟು ಕೇಳಿ ಕಾಣಿಸ್ತಾ ಇಲ್ಲೇ ಒಂದಲ್ಲ ಅಂತ ಎರಡು ಹಿಡ್ಕೊಂಡು ಬಂದು ಕೂತಿದ್ದಾರೆ ಯಾಕೆ ಒಳ್ಳೆ ಹಾಕಿ ದುರ್ದುರು ಅಂತ ದುರ್ಗುಟ್ಕೊಂಡು ನೋಡ್ತೀರಿ ತಾಗೆ ನಾನು ಹೇಳ್ತಿರೋ ಮಾತು ಸುಳ್ಳೆ ನಾನು ನಾಲ್ಕು ವರ್ಷದಿಂದ ನಿಮ್ಮನ್ನು ನೋಡ್ತಾನೇ ಇದ್ದೀನಿ ಆ ಮೂಗಿ ಹುಡುಗಿಗೆ ಗಂಡು ಹುಡುಕಿ ದೂ ಹುಡುಕಿ ಇದ್ದೆ ನಮ್ಮ ಪ್ರಾಣಿ ಗಂಡು ಸಿಗಲಿಲ್ಲ ಮದುವೆ ಆಗಲಿಲ್ಲ ಒಂದ್ಸತಿ ಹೋದ್ರಿ ಒಂದು ಹಕ್ಕಿ ಗೂಡನ್ನ ಹಿಡ್ಕೊಂಡು ಬಂದ್ರಿ ಇನ್ನೊಂದ್ ಸತಿ ಹೋದ್ರಿ ಒಂದು ಕೋತಿನ ಹಿಡ್ಕೊಂಡು ಬಂದ್ರಿ ಮತ್ತೊಂದ್ ಸತಿ ಹೋದ್ರಿ ಒಂದ್ ಜಿಂಕೆನ ಹಿಡ್ಕೊಂಡು ಬಂದ್ರಿ ಮಗರೊಂದ್ ಸತಿ ಹೋದ್ರಿ ಒಂದ್ ಜಾತಿ ನಾಯಿ ಒಂದ್ ಜೊತೆ ಮೊಲ ಹಿಡ್ಕೊಂಡು ಬಂದು ಕೂತಿದ್ರಿ ಬರ ಬಾ ಬಾ ಬರ ನನ್ನ ಕಂಡ್ರೆ ನೀನು ರಮಾ
ಪೆಂಗಮ್ಮನವ್ರ ಕಣ್ಣೀರು ನೋಡಿದ್ರೆ ಮನೆಯಲ್ಲಿ ಕಾಳಗ ನಡೆದ ಕಾಣಿಸುತ್ತಲ್ಲ ರಮಾ, ಯೋಚನೆ ಮಾಡಬೇಡಮ್ಮ. ಈ ಮನೆಯಲ್ಲಿ ನಿನ್ನ ಮೇಲೆ ನಿನ್ನ ಕಣ್ಣೀರು ಫುಲ್ ಸ್ಟಾಪ್. ಬಾಬಾ ಬನ್ನಿ, ಬಾಬಾ ಬನ್ನಿ. ನೋಡ್ತೀರಾ, ನನ್ನ ಸಾಲಾಗಿಲ್ಲ ಕೇಳಬೇಡ. ಚಟ್ಟು ಬರೆದು ನನ್ನ ಹತ್ರ ಒಂದ್ ದಂಬಡಿ ಇಲ್ಲ. ಯಾವಾಗ ಸಾಲ ಕೇಳಕ ಬರ್ತೀನಿ ಬಾಬಾ? ಇವತ್ತಿನವರೆಗೂ ಈ ಮನೆಗೆ ನೀನ್ ಬಂದಿರೋದು ಅದಕ್ಕೆ. ನಾನು ಇವತ್ತು ಬಂದಿರೋದು ಅದಕ್ಕಲ್ಲ. ಮತ್ತಿನ್ನೇ ಅದಕ್ಕೆ ಬಾಬಾ? ಇವತ್ ನಮ್ಮ ಅಣ್ಣ ನಿನ್ ಸಾಲನೆಲ್ಲ ತೀರ್ಸಿ ಬಿಡ್ತಾರೆ. ತೆಗೆ 25. ನಡೆಯಲಿ ಆಚೆ, ನಡೆಯಲಿ ಆಚೆ. ಬಾಬಾ ಆಚೆ ಅಲ್ಲ, ಸಪ್ತ ಸಮುದ್ರದಿಂದ ಆಚೆ ಕೂತಿದ್ರು ಗಂಡ ಹೆಂಡತಿ ಇಬ್ರು ನನ್ನ ತಗೊಂಡು ಕರ್ಕೊಂಡ್ಬರ್ತೀರಿ ಅಂತ ಕೆಲಸ ಸಾಧಿಸ್ಕೊಂಡು ಬಂದಿದ್ದೇನೆ ಇವತ್ತು. ಅಂತ ಒಳ್ಳೆ ಕೆಲಸ ಏನ್ ಹೇಳಣ್ಣ? ತೆಗಿ 25. 25 ಏನು, 75 ಬೇಕಾದ್ರೂ ಕೊಡ್ತೀನಿ ಹೇಳಣ್ಣ. ಸೀನಾ, ಏನು ಸೀನಾ, ನನ್ನ ಮಗಳಿಗೆ ನನ್ನ ತುಂಗಳಿಗೆ ಗಂಟಿಗಿಂತ ಏನಾದ್ರೂ ಗೊತ್ತು ಮಾಡ್ಕೊಂಡು ಬಂದಿದೀಯೇನೋ? ಹೇಳು, ಆ ಮೂಗಿನ ಕೈ ಹಿಡಿಯುವ ಗಂಡು ಹುಟ್ಟಿದ್ರಲ್ಲೇ ಭಾವ ನಾನು ಗೊತ್ತು ಮಾಡ್ಕೊಂಡು ಬರೋದಕ್ಕೆ. ಏನ ಏನು ಬಾಮ್ಮ ಇಲ್ಲಿ ಬಂದೆ? ಕೇಳಲ್ಲ ಕೇಳಲ್ಲ. ಏನ್ ಲೀಲಾ, ಕೈ ಕಾಲು ತೊಳ್ಕೊಂಡು ದೇವರ ತುಪ್ಪ ದೀಪ ಹಚ್ಚಿಟ್ಟು ನಮಸ್ಕಾರ ಮಾಡಿ ಹೋಗಮ್ಮ. ನಮ್ ಇಲ್ಲಿಗೆ ನನ್ ಮಗಳಿಗೆ ಗಂಡ ಹೊಡ್ಕೊಂಡ್ಬಂದಿದ್ಯಾ? ಹೌದಮ್ಮ. ಹುಡುಗ ಯಾರು, ಯಾವೂರು, ನೋಡಕ್ ಆಗಿದ್ದಾನೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ಘಮಘಮ ಅಂತ ಎರಡು ಯಾಲಕ್ಕಿ ಕಾಯಿ ಹಾಕ್ಸಿ ನಿಂಬೆಹಣ್ಣಿನ ಪಾನಕ ಮಾಡ್ಸು. ಏಯ್, ಪಾನಕ ಮಾಡಿ ತಗೊಂಡ್ ಬಾ. ಪ್ರಮಾ ಏನಣ್ಣ ವರ ಹೇಗಿದ್ದಾನೆ ಅಂತೀಯ? ತಗೊಂಡ್ ಬಮ್ಮ. ಕಣ್ಣು ತೋಳ್ಕೊಂಡು ನೋಡ್ಬೇಕು, ಅಷ್ಟು ಸೊಗಸಾಗಿದ್ದಾನೆ. ನಾಲ್ಕು ಮಕ್ಕಳಾದ್ರು ಸುಖವಾಗಿ ಸಂಸಾರ ತೂಗ್ಸೋಷ್ಟು ಕೈ ತುಂಬಾ ಸಂಬಳ. ನಾಲ್ಕಾರು ಜನ ಅತಿಥಿಗಳು ಮನೆಗ್ ಬಂದ್ರು, ಎರಡು ದಿವಸ ಇಟ್ಕೊಂಡು ಸುಧಾರಿಸಿ ಕಳಿಸುವಂತ ಸ್ವಂತ ಮನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೇಳು ಕೇಳು ಏನೇನ ಅತ್ತೆ ಮಾವಂದಿರ ಕಾಟವಿಲ್ಲ, ಅತ್ತಿಗೆ ನಾದಿನಿಯರ ಕಿರುಕುಳವಿಲ್ಲ. ಗಂಡ ಹೆಂಡತಿ, ಹೆಂಡತಿ ಗಂಡ, ಇಬ್ರೇ ಮಕ್ಕಳ. ತುಂಬಾ ಸಂತೋಷ ಅಣ್ಣ. ವರೋಪಚಾರ ಗಿರೋಪಚಾರ ಎಲ್ಲ ಏನು? ವರೋಪಚಾರೂ ಇಲ್ಲ ಗಿರೋಪಚಾರೂ ಇಲ್ಲಮ್ಮ. ನಾವದ್ರು ತೋರಿಸ್ಬೇಕಾಗಿರೋದು ಬರೀ ಬಾಯಿ ಉಪಚಾರ. ಭಾವ ತುಳಸಿ ದಳ ಇಟ್ಟು ಕಲ್ಯಾದಾನ ಮಾಡಿ ಖಾಲಿ ಕೊಬ್ಬರಿ ಸಕ್ಕರೆ ಹಂಚಿದ್ರೂ ಕಮಕ್ ಕಮಕ್ ಅನ್ಬಾರ್ದು. ಹಾಗ ಮಾತಾಡ್ಕೊಂಡ್ ಬಂದಿದ್ದೇನೆ ಅವ್ರ ಹತ್ರ. ಹೋಗ್ಲ ಆಚೆ, ಪಾನಕ ಆಯ್ತೇನೆ. ಎಲ್ಲಮ್ಮ ಪಾನಕ ತಂದೆಣ್ಣ. ಭಾವನಿಗೆ ಅವ್ರ ಮಗಳ್ ತರ್ತಾಳೆ. ಏನಮ್ಮ, ಅಣ್ಣನಿಗೆ ಬೆಳ್ಳಿ ಲೋಟ, ಗಂಡನಿಗೆ ಕಂಚಿನ ಲೋಟ. ಅಂದಾಗ ಭಾವಯ್ಯ, ಹೆಣ್ಣನ್ ನೋಡಕ್ಕೆ ಗಂಡು ಇಲ್ಲಿ ಬರೋದಿಲ್ಲ. ನಾವೇ ಹುಡುಗಿನ ಅಲ್ಲಿ ಕರ್ಕೊಂಡು ಯಾವಾಗ ಹೊರಡೋಣ? ಹಿರಿ ಮಗಳಿಗೆ ಮದುವೆ ಮಾಡಿದೆ, ಕಿರಿ ಮಗಳ ಮದುವೆ ಮಾಡಿದೆ. ಜನ ಏನು ಬೇಷಂದ್ರೆ ಬಾಯಿ ತುಂಬಾ ಎಲೆ ಅಡಿಕೆ ಹಾಕೊಂಡು ಮುಖಕ್ಕೆ ಕ್ಯಾತ್ರ ಕುಗಿತಾರೆ, ಕುಗಿತಾರೆ. ಯಾಕೆ ಕುಗಿತಾರೆ ನೋಡಿ, ಮನಿಕೆ ಚಿಗುರೋದು, ನಿಮ್ ಮಗಳಿಗೆ ಗಂಡ ಸಿಗೋದು ಎರಡೂ ಒಂದೇ. ಅವಳ ಮಗಳೇ ಕಾಯ್ತಾ ಕೂತ್ರೆ ನನ್ನ ಮಗಳು ಹುಡುಕಿ ಹೋಗ್ತಾರೆ. ಏನೇನ ನೀ ಸುಮ್ಮನೆ ಹೇಳೋದ್ರು ನ್ಯಾಯ ಆಗಿದೆ? ನೀನೇ ಹೇಳ, ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದೆಯಲ್ಲ? ನಾನು ಹಾಗಂದೆ ಅವಳು ಮಾತಾಡ್ತೀನಿ. ಬಸ್ ನೀ ಬಂದ್ ಬಂದ್ ಆಹಾ
ಈಗೇನ್ ಭಾವ, ನಿನ್ನ ಹಿರಿ ಮಗಳಿಗೂ ಒಂದು ಗಂಡು ಗೊತ್ತಾಗಬೇಕು ಅಷ್ಟೇ ತಾನೇ? ಅಷ್ಟೇ ಪಾ ಅಷ್ಟೇ. ಆದ್ರೂ ಒಂಥರ ಅದೇನು ಹೇಳಿ, ನಾನು ನಿನಗೆ 800 ರೂಪಾಯಿ ಕೊಡಬೇಕು. ಹೌದು, ಅದನ್ನ ನೀನು ಬಿಟ್ಟು ಬಿಡಬೇಕು. ಬಿಟ್ಟೆ ಆಮೇಲೆ ನನಗೆ 250 ರೂಪಾಯಿ ಎಣಸೆ. 250 ರೂಪಾಯಿ ನಂದು ತುಂಬಳಿಗೆ ಒಂದು ಗಂಡು ಗೊತ್ತು ಮಾಡಿಕೊಡು. ನಿನಗೆ ಅರ್ಧ ಎಕರೆ ಗಟ್ಟಿರಿ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಹೆಣ್ಣೋಡಕ್ ಹೋಗ್ತೀಯೋ ಅಥವಾ ಹೆಂಚೆಣಸ್ತಾ ಇಲ್ಲೇ ಪರದಾಡ್ತಾ ಇರ್ತೀಯೋ? ಈ ಸುಂದ್ರೆ ನನಗೆ ಚಂದ್ರು ಜಗ್ಗೋ ಬಂದ್ರೋ ಇಲ್ಲಿ ನೋಡ್ರೋ ನೋಡ್ರೋ ಈ ಗಂಡಿನ ಮುಖಾನ. ಹೆಣ್ಣೋಡಕ್ ಹೋಗೋ ಈ ಮುಖದಲ್ಲಿ ಸ್ವಲ್ಪನಾದ ಉತ್ಸಾಹ, ಕಳೆ, ಗೆಲುವು, ಗೆಟಪ್ಪು ಏನಾದ್ರು ಒಂದಿಷ್ಟಿದೇನೋ? ನಾವು 3 ವರ್ಷದಿಂದ ಇಂತ ಚಾನ್ಸ್ ಬರುತ್ತೇನೋ ಅಂತ ಕಾಯ್ತಾನೆ ಇದೀವಿ. ನಿಮಗ್ 3 ವರ್ಷ, ನನಗೆ 13 ವರ್ಷ, ನಮಗ್ ಬರೋದೇ ಇಲ್ವೇನೋ? ಬರುತ್ತೋ ಇಲ್ವೋ? ಅಲ್ಲ, ಹೆಣ್ಣೆತ್ತವ್ರ ಕಣ್ಗೆ ನಾವು ಗಂಡುಗಳ ಕಾಣದೇ ಇಲ್ವೇನೋ? ಇದನ್ನ ಹೆಣ್ಣೆತ್ತವ್ರನ್ನೇ ಕೇಳ್ಬೇಕು. ಮಾಧು, ಇವತ್ತೇನಾದ್ರೂ ನಿನ್ ಜಾಗದಲ್ಲಿ ನಾನ್ ಇದ್ದಿದ್ರೆ ಫುಲ್ ಡೇ ರಜಾ ಹಾಕಿ ಹೇರ್ ಕಟಿಂಗ್ ಮಾಡಿಸಿ ಉಲ್ಟಾ ಸೀದಾ ಶೇವ್ ಹೊಡ್ಸಿ. ಸ್ಟಾಪ್ 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 ನೋಡ, ದಿನ ಹೆಣ್ಸೋ ಕೆಲಸ ಇದ್ದೇ ಇರುತ್ತೆ, ಆದ್ರೆ ನಮ್ಮಂತವ್ರಿಗೆ ಹೆಣ್ಣೋಡ ಅವಕಾಶ ಒಂದೇ ಒಂದ್ಸರ್ತಿ ಬರುತ್ತೆ ನೋಡ. ಅದಕ್ಕೆ ಈ ಕೆಲಸ ಎಲ್ಲ ನಮಗ್ ಬಿಟ್ಟು ಹೋಗೋ ಪ್ಲೀಸ್ ಹೋಗೋ. ಅಲ್ರೋ ಹೆಣ್ಣೋಡೋದ್ ನಾನು, ಮದುವೆ ಮಾಡ್ಕೊಳ್ಳೋದ್ ನಾನು, ನಿಮಗ್ಯಾಕೆ ಅವಸರ ಅಂತೀನಿ? ಇದೆಯಪ್ಪ ಅವಸರ, ಇದೆಯಪ್ಪ. ಏನಪ್ಪ ಅದು? ನೋಡ, ಹೆಣ್ಣೋಡಕ್ ನೀನ್ ಹೋಗ್ತೀಯ, ನಿನ್ನ ಮದುವೆ ಫಿಕ್ಸ್ ಆಗುತ್ತೆ, ಆ ಮದುವೆಗೆ ನಾವೇ ಬರ್ತೀವಿ, ಅಲ್ಲಿ ಅನೇಕರು ಹೆಣ್ಣೆತ್ತವ್ರು ಬಂದಿರ್ತಾರೆ, ನಮ್ಮಗಳ ಮುಸುಡಿಗಳು ಅವ್ರ ಕಣ್ಣಿಗೆ ಬೀಳುತ್ತೆ, ಅಕಸ್ಮಾತ್ ನಮಗೂ ಮದುವೆ ಆಗೋ ಚಾನ್ಸ್ ಬರುತ್ತೆ. ನೋಡಯ್ಯ ಮಾಧು, ಗಂಡು ಹೆಣ್ಣು ಅನ್ನೋದು ಎರಡು ಇಟ್ಟಿಗೆ ಇದ್ದಾರೆ. ಈ ಎರಡು ಇಟ್ಟಿಗೆ ಬಲವಾಗಿ ಕಚ್ಕೊಂಡು ಹಾರೆ ಹಾಕಿ ಚಡಿದ್ರು ಬೇರೆ ಆಗ್ಬಾರ್ದು. ಹಾಗಾಗಬೇಕಾದ್ರೆ ಪರಸ್ಪರ ಒಪ್ಪಿಗೆ ಅನ್ನೋ ಸಿಮೆಂಟ್ ಬರಬಾರ್ಬೇಕಯ್ಯ. ನಿಕ್ಲಾದವ್ರ ಮಾತೆಲ್ಲ ಬೆಳೆಯ ಗೋಡೆ ಮೇಲಿನ ಗಿಡ ಬಿದ್ದ ಹಾಗೆ. ನಾನಾಗ್ಲೇ ಹೇಳ ಸಿನಪ್ಪ, ಮತ್ತೆ ಒಪ್ಪಿದ್ರೆ ನಂದು ಎರಡನೇ ಮಾತಿಲ್ಲ. ಏನಂತೇನೆ ಸಾವಿತ್ರಮ್ಮ? ನನಗೇನು ಈ ಸಂಬಂಧ ದಿವ್ಯನ ಆಗಿದೆ, ನಿಮ್ಮೊಪ್ಪಿಗೆ ಏನು ಹೇಳು ಮಗು. ನಿನ್ನಿಷ್ಟಾನೆ ನನ್ನ ಇಷ್ಟ ಅತ್ತೆ. ಏನಮ್ಮ ರಮ, ಅವ್ರಿಗೂ ಇಷ್ಟ ಇವ್ರಿಗೂ ಇಷ್ಟ, ಏನ್ ನಿನ್ನಿಷ್ಟ? ಮುಂದಿನ ತಿಂಗಳೇ ಮದುವೆ ಏರ್ಪಾಟು ಇಟ್ಕೊಂಡ್ಬಿಡೋಣ. ಇಟ್ಕೊಂಡ್ಬಿಡೋಣ, ಆದ್ರೆ ನಮ್ಮ ವಂಶಕ್ಕೆ ಹಿರಿಯರು ಪ್ರಾಣೇಶಾಚಾರ್ಯರು ಅಂತ ಮೈಸೂರಿನಲ್ಲಿದ್ದಾರೆ, ಅವರೇ ನಮ್ಮ ಮಾಧುವನ ಓದಿಸಿ ಕೆಲಸ ಕೊಡಿಸಿ ಮುಂದಕ್ಕೆ ತಂದಿರೋರು, ಅವ್ರನ್ನ ಒಂದು ಮಾತು ಕೇಳ್ಬಿಡ್ಬೇಕು. ಅವ್ರನ್ನ ಕಂಡು ಮಾತಾಡಿ ನಿಮ್ಗೆ ಹೇಳಿ ಕಳಿಸ್ತೀವಿ, ಆಮೇಲೆ ನೀವು ಮುಂದಿನ ಏರ್ಪಾಟು ಮಾಡ್ಕೊಳ್ಳಿ. ಸಂತೋಷ ಸಂತೋಷ. ಏನ್ ಭಾವ ಬರೀತಾರೆ? ಪ್ರಾರಂಭ ಮದುವೆ ದಿನ ನಾನು ಮನೆ ಮುಂದೆ ನಾಯಿ ಕಟ್ಟಾಕ್ಸಿರ್ತೇನು? ನನ್ನ ನಿದ್ದೆಗೂ ಹೇಗೆ ಕೊಟ್ಟು ನನ್ನ ಮದ್ಯ ಮಲಗಿರಲಿ. ಅಕ್ಕಿ ಇರ್ಮುಂಡದೆ ಏನಮ್ಮ ಸಿದ್ದಮ್ಮ, ಅಕ್ಕಿಲಿ ಒಂದ್ ಕಲ್ಲು ಇರ್ಕೊಡ್ದು. ಏನಣ್ಣ ಜವಳಿ ಜವಳಿ ಎಲ್ಲ ತರಿಸಿದ್ದೆ ತಾನೆ, ನಾಳೆ ಹೋಗೋಣ ಅಂತ ಹೇಳಿದಾರೆ. ಏನ್ರಿ ಗಣೇಶ ಬ್ರ್ಯಾಂಡ್ ಬೇಳೆ ತಾನೇ ತರಿಸಿರೋದು? ಸಿನಾ, ಆಮೇಲೆ ಮದುವೆ ನಮ್ ಬೇಳೆ ಕಾಳು ಬೇಯೋದಿಲ್ಲ. ಏನ್ ಭಾವ, ನಿನ್ನ ಹುಡ್ಕೊಂಡು ಬರೋಣ ಅಂತಿದ್ದೆ ನಾನು. ಯಾಕೆ ಅಲ್ವೋ, ಅಕ್ಕಿ ಬಹಳ ಚೆನ್ನಾಗಿದೆ ಬಾಬ, ಬಹಳ ಚೆನ್ನಾಗಿದೆ. ಅದಿರ್ಲಿ ಕೇಳೋ. ಅಲ್ವೋ ಸಿನಾ, ಮದುವೆಗೆ ಒಂದು ವಾರನೇ ಇರೋದು. ಹೌದು, ಅದಕ್ಕೇನ್ ಮಾಡ್ಬೇಕು? ಅಲ್ಲ ಅಲ್ಲ, ಕನಕಾಂಬಲಕ್ಕೆ ಇಷ್ಟೊಂದು ದಪ್ಪ ತರ್ಸೋದು, ಕನಕ ಎಲ್ಲ ತರ್ಸೋದು? ಕನಕಾಂಬುಲಕ್ಕೆ ಅಲ್ಲ, ಅಡಿಗೆ ಅಡಿಗೆಗೆ. ಮೊದಲು ನಾನು ಕೇಳಿದಿಕ್ಕ ಏನು ಅಲ್ವೋ, ಮದುವೆಗೆ ಒಂದು ವಾರನೇ ಇರೋದು, ತುಂಗಳ ಗಂಡಿನ ವಿಷಯ ಏನ್ ಮಾಡ್ತು? ಅವಳಿಗೆ ದೂರು ಸಿಗೋ ಹಾಗಿಲ್ಲ, ಮದುವೆ ಆಗೋ ಹಾಗಿಲ್ಲ, ಆ ಆಸೆ ಬಿಟ್ಬಿಡು. ಎಷ್ಟು ಸಲೀಸ ಹೇಳ್ತಾ ಇದೆಯೋ, ಹುಡುಗ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಲ್ಲೋ? ಕೊಟ್ಟಿದ್ದೆ, ಸಿಗಲಿಲ್ವಲ್ಲ. ನಿನ್ ಬಾಯಲ್ಲಿರೋದು ನಾಳೆಗೇನು ಎಕ್ಕಡ ಎಕ್ಕಡನೇನು ಅದು ಹೋಯ್ತೇನು.
ನಿಮ್ಮನ್ನ ನೋಡ್ಕೊಂಡಿದ್ದಳು. ನೀನು ಲಗ್ನ ಪತ್ರಿಕೆ ಆಗೋವರೆಗೂ ಒಂದು ಬಣ್ಣ, ಆದ್ಮೇಲೆ ಇನ್ನೊಂದು ಬಣ್ಣ. ಅಯೋಗ್ಯ ಬೇಡಮ್ಮ, ಈ ಮನೇಲಿ ಮದುವೆ ಆಗ್ಬೇಕಾದ್ರೆ ಅಕ್ಕಂದು ತಂಗಿದು ಇಬ್ಬರು ಒಟ್ಟಿಗೆ ಆಗ್ಬೇಕು. ಇಲ್ದೇ ಮದುವೆನೇ ಬೇಡ, ಇಬ್ಬರು ಮನೇಲೆ ಬಿಟ್ಟಿಲ್ಲ. ನೋಡಿ, ನೀವೇನಾದ್ರೂ ನನ್ನ ಮಗಳ ಮದುವೆ ನಿಲ್ಸಿದ್ರಿ, ನಾಳೆ ಬೆಳಗಾಗೋದ್ರೊಳಗೆ ನಮ್ಮಿಬ್ರು ಹೆಣ ಹೊರೆ ಅಂತ ಹೇಳ್ತಾರೆ. शुकंते अन्यत्र गतंते अन्यत्र लोके अहनीत्य उरिवासी विश्वादि माया अवसित्वधावो भद्राते पूजं निहराति रक्षु स्वाहा शुक्रग्रहान्तर्यामि भारते रमण मुख्य प्राणान्तर्गत लक्ष्मीनारायणाय दं नमः. ಆಯ್ತಾ ಗೌರಿ ಪೂಜೆ, ಬೇಬೇಗಾಗ್ಲಮ್ಮ ಬೇಬೇಗಾಗ್ಲಿ ಬೇಬಿ. ಕಯಾನಸ್ಕೆ ಪ್ರಾಭುವಧೂತೀ ಕಯಾಧಿಷ್ಠಯಾ ವೃಧಾ ಸ್ವಾಹಾ ರಾಹುಗ್ರಹಾಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಗೇ ದಂತ ಮಮ. ಆ ಪದ್ಧತಿ, ಆ ಸಂಪ್ರದಾಯ, ಆ ವೈಭವ ಈಗಲೇ ಬರಬೇಕು ಆಚಾರ್ಯ. ಎಲ್ಲ ಕಾಲ ಪರಿವರ್ತನೆ ಸ್ವಾಭಾವಿಕ ತಾನೆ. ಪಾಂಕ ಕುಡಿರಿ ಕುಡಿರಿ, ನಾಳೆ ಹೇಳಿ ಮಾಡಿಸ್ತೆ. ಭಾವಾ, ಆ ಪುರೋಹಿತರ ದಕ್ಷಿಣ ಕೊಡಪ್ಪ ಎಷ್ಟಿದ್ರೆ ಗಂಟಿಗೆ ನಡಿ, ನಾನೇ ಬರ್ತೀನಿ. ನೀ ಬರೋ ಎಂಟ್ರಿಷನ್ ನೋಡ್ಕೋ, ಎಪ್ಪಡೋ ಚಂದ್ರ ಗಂಟು ಅಡಿಯಯ್ಯ, ನಾನೇ ಬರ್ತೀನಿ. ಸರ್ ಆಗಿತ್ತು, ಇನ್ನೊಂದು ಲೋಟ ತಗೊಂಡ್ ಅಮ್ಮ. ಅಮ್ಮ ತುಂಗ ಆಚಾರ್ಯಗೆ ಇನ್ನೊಂದು ಲೋಟ ಪಾನಕ ತಗೊಂಡ್ ಬಾ. ಸಮಾಚಾರ, ಈ ಹುಡುಗಿ ಈಗ ಮದುವೆಯಾಗೋ ಹುಡುಗಿ ಅಕ್ಕ ಅಂದ್ರೆ ಗೋವರ್ಧನ್ ರಾಯರ ಹಿರಿಯ ಹೆಂಡತಿ ಮಗಳು. ಹಾಗಾದ್ರೆ ರಮಾಬಾಯಿ ರಾಯರಿಗೆ ಎರಡನೇ ಸಂಬಂಧವೇನು? ಹೌದು ಹೌದು. ಸರಿ, ಈ ಹಿರಿಯ ಮಗಳು ಮದುವೆ ಆಗಿದೆಯೇನು? ಎಲ್ಲಿ ಬರಬೇಕು ಸ್ವಾಮಿ, ಮೂ ಹುಡುಗಿ ರಾಯರು ವಿಶ್ವ ಪ್ರಯತ್ನರು ಅಂದ್ರೆ ವರ ಸಿಗಲೇ ಇಲ್ವಲ್ಲ? ಅದು ಸರಿ, ಮೊದಲನೇ ಅವಳಿಗೆ ಮದುವೆ ಆಗದೆ ಎರಡನೇ ಮಗಳಿಗೆ ಮದುವೆ ಮಾಡೋ ಹಾಗಿಲ್ಲವಲ್ಲ, ಇದು ಸಂಪ್ರದಾಯ ವಿರೋಧ. ನಿಜ, ಆದರೆ ಮೊದಲನೇ ಮಗಳು ಅಂಗವಿಹೀನರಾದ್ರೆ ಎರಡನೇ ಮಗಳಿಗೆ ಮದುವೆ ಮಾಡಬಹುದು ಅಂತ ಗರುಡಪುರಾಣದಲ್ಲಿ ಹೇಳಿದೆಯಲ್ಲ ಆಚಾರ್ಯ. ಪುರಾಣ ಬೇಕಾದ್ ಹೇಳುತ್ತೆ, ನಿಯೋಗ ಪದ್ಧತಿ ಇತ್ತು ಪುರಾಣದ ಕಾಲದಲ್ಲಿ. ಆದ್ರೆ ಈಗ ಆಚರಣೆ ಇದೆಯೇ? ಮೊದಲನೇ ಮಗಳ ಮದುವೆ ಮಾಡಿ ತಂದೆ ಅನ್ನಿಸ್ಕೊಂಡವನು ಧರ್ಮ ಸೆರೆ ಬಿಡಿಸಿಕೊಂಡ್ರೇನೆ ಎರಡನೇ ಕನ್ಯಾದ ಅಧಿಕಾರ. ಆದ್ರಿಂದ ಈ ಮದುವೆ, ಈ ಮದುವೆ ನಿಲ್ಲೋದು ಒಂದೇ, ನಾ ಸಾಯೋದು ಒಂದೇ. ಛೇ 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 ಛೇ, ಮದುವೆ ಎಲ್ಲರೂ ನಿಲ್ಸುಂಟಿಲ್ಲಯ್ಯಾ ಆಚಾರ್ಯ, ಇದಕ್ಕೆ ತಾವೇ ಒಂದು ಪರಿಹಾರ ಮಾರ್ಗ ಸೂಚಿಸ್ಬೇಕು. ಅಯ್ಯ, ಇದೇನಿದು ಮದುವೆ ಮನೆ ಲವಲಕ್ಷಣ ಅಳಬಾರ್ದಮ್ಮ. ಸುಮ್ಮನೆ ಆಚಾರ್ಯ, ಮಾಧು ಮದುವೆನೇ ಬೇಡ ಅಂತಿದ್ದವನು ಈ ಹುಡುಗಿನ ಒಪ್ಕೊಂಡಿದ್ದಾನೆ. ಈ ಮದುವೆ ನಿಂತ್ರೆ ಮುಂದವನ್ ಮದುವೆಗೆ ಒಪ್ಪಲ್ಲ ಅಂತ ಕಾಣುತ್ತೆ. ನೋಡೋ, ಯಾಕೆ ಕರ್ತೀಯ, ಏನಾಗೋತಿ ಇವಾಗ? ಸುಮ್ಮನೆ ಸುಮ್ಮನೆ ನೋಡಿ, ಈ ಜೀವದ ಒಂದೇ ದಾರಿ, ನಿಮ್ಮ ಮೊದಲನೇ ಮಗಳಿಗೆ ಶಾಸ್ತ್ರಕ್ಕಾದರೂ ತಾಳಿ ಕಚ್ಚಿ ನೀವು ಧರ್ಮ ಸೆರೆ ಬಿಡಿಸ್ಕೊಂಡ್ರೆ ಈ ಮದುವೆ ಆಗ. ಶಾಸ್ತ್ರಕ್ಕಾದರೂ ತಾಳಿ ಕಟ್ಟಕ್ಕೆ ಯಾರಾದರೂ ಹೋಗ್ಬೇಕಲ್ಲ. ಯಾರಾದರೂ ಯಾಕಪ್ಪ, ಈವರೆಗೂ ಒಪ್ಸು ಶಾಸ್ತ್ರ ತಾನೇ. ಆಚಾರ್ಯ, ತಾವು ದೊಡ್ಡ ಮನಸ್ಸು ಮಾಡಿ ಈ ಹುಡುಗನ್ನ ಒಪ್ಸಿ ಈ ಕಾರ್ಯ ನೆರವೇರಿಸಿಕೊಡ್ಬೇಕು. ಯಥಾನುಶಕ್ತಿ ಹಿರಣ್ಯದಾನಾಖ್ಯಂ ಕರ್ಮ ಕರಿಷೆ. ಆಚಾರ್ಯ, ನೀವು ಹೇಳೋದೆಲ್ಲ ನಮ್ಗೆ ಅರ್ಥ ಆಗ್ತಿದೆ. ಆದ್ರೆ ಸುಮ್ಮನೆ ಶಾಸ್ತ್ರ ತಾಳಿ ಕಟ್ಟೋದು ಅಷ್ಟೇ? ನೀನು ಒಪ್ಪಿರೋ ಲೀಲನ್ ಜೊತೆಲೆ ನಿನ್ ನಿಜವಾದ ಮದುವೆ, ಅವಳೇ ನಿನ್ ಧರ್ಮ ಪತ್ನಿ. ಇದೆಯಲ್ಲ ನೋಡಿ ಶಿಲ್ಪರೆ, ನೀವು ಮಧ್ಯೆ ಬಾಯ್ ಹಾಕ್ಬೇಡಿ, ಹೊರಗಡೆ ಕೆಲಸಗಳು ಗಮನಿಸಿ ಹೋಗಿ ಹೋಗಿ ಹೋಗಿ.
ಅಲ್ಲ ಮುಹೂರ್ತದ ವೇಳೆ ಮೀರಿ ಮುಹೂರ್ತದ ವೇಳೆ ನಮಗೆ ಗೊತ್ತೇ ತಾವು ಹೊರಡಿ. ಇದರಿಂದ ನಿಮಗೂ ಅವ್ರಿಗೂ ಯಾವ ಸಂಬಂಧನೂ ಇರೋದಿಲ್ಲ, ಅವ್ರು ಯಾವ ಜವಾಬ್ದಾರಿಯೂ ನಿಮಗಿಲ್ಲ. ಶಾಸ್ತ್ರಕ್ಕೆ ತಾಳಿ ಕಟ್ಟಿ ನಮ್ಮ ಧರ್ಮ ಸರಿ ಬಿಡಿಸಿ ಈ ಮದುವೆ ನಡೆಸ್ಕೊಡಿ. ಮುಕ್ತೈನದು ಕೇಳ್ಕೊತೀನಿ. ಮಾತು ಇದು ಇವಳು ತಾಯಿ ಮಂಗಳ ಸೂತ್ರ, ಅವಳ ಆಶೀರ್ವಾದ ರಕ್ಷೆ ಇವಳು ಸದಾ ಇರುತ್ತದಿರುತ್ತೆ ಅಂತ ನನ್ನ ನಂಬಿಕೆ. ಕಟ್ಟುಬಿಡಪ್ಪ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವ ಅರ್ಥ ಸಾಧಿತೆ ಅಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ತಂದೇ ಬದ್ನಾಮಿ ಸುಭಗೇಶ ತಂದೇವ ಶರದಶ್ಯಂ. ಮಾಂಗಲ್ಯಧಾರಣ ಮುಹೂರ್ತಸ್ ಮುಹೂರ್ತೋಸ್ವಿತಿ ಭವಂತೋನು ಗೃಹಂತೋ ಸುಮುಹೂರ್ತಸ್ತು. ಹೈಗ್ರೀವಾಚಾರ ಮನೇಲಿ ಒಂದ್ ಹತ್ತಲ ಹಾಕ್ಸು. ಇಲ್ಲ ನಿನ್ ಗಣ್ಣಿ ತಿಂತೆ ಮಧು, ನಿನ್ ಹೆಂಡತಿಗೆ ತಿಂತೋ. ಬಾಗಿಲ ಕಲವಾಣಿ ನೀ ಸುರತಿರ ಪಲ್ಲವಾಣಿ, ಇನಿಸಿ ಸಮಯದಳು ಬಾಲೆಯರೆಡೆಯೊಳು ಏನು ಕಾರ್ಯವಿರುದೆಂಬೆ ಸನ್ಮಾನಿತ ನೀನ ಸೆಂಬೆ. Ooh.
ಅಂತೂ ಮದುವೆ ಮಾಡಿ ಗೆದ್ದುಬಿಟ್ಟೆ. ಗೆದ್ಬಿಟ್ನಣ್ಣ. ಪರೋಪಚಾರ ವರದಕ್ಷಿಣೆ ಇಲ್ಲದೆ ಗರ್ಭದಲ್ಲಿಯನ್ನು ಗಿಟ್ಟಿಸ್ಬಿಟ್ಟೆ. ಹೂನಣ್ಣ, ಎಲ್ಲ ನನ್ನ ಮಗಳ ಅದೃಷ್ಟ. ಗಂಡು ಸಿಕ್ಕಿ ಮದುವೆ ಆದ್ದು ನಿನ್ನ ಮಗಳ ಅದೃಷ್ಟವಾ? ಮದುವೆ ಮಾಡಿ ಗೆದ್ದೋಳು ನೀನ್ ಆಗಬೇಕ? ಈ ಮಧ್ಯದಲ್ಲಿ ನಂದೇ ನಿಲ್ವಾಣ? ನಾನ್ ನಿನ್ ಮರ್ತಿ ಬಿಡ್ತೀನಿ. ನೀನ್ ಊರಿಗೆ ಹೋಗುವಾಗ ವಿಚಾರಿಸ್ಕೊಳ್ಳೋಣ ಅಂತ ಸುಮ್ಮನಿದ್ದೆ. ಹೊರಗಿರಲಿಲ್ಲ, ಹೋಗು ತಗೊಳ್ಳ. ಬಂದೆ ಇರು. ಅಯ್ಯೋ ಮುಂದೇನೆ, ನಿನ್ನ ನಿಮ್ಮಪ್ಪ ನನಗ್ ಕೊಟ್ಟು ಮದುವೆ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹೇಳೋಣ ಅಂತಿದ್ದೆ. ಕೈಗೆಲ್ ಕಡಗತ್ತಿ ತಗೊಳ್ತಾನೋ ಅಂತ ಸುಮ್ಮನಾದೆ. ಏನಿಲ್ಲ, ಹೋಗು. ನಿನಗೆ ನಿನ್ ಕುತ್ತಿಗೆಯಲ್ಲಿರೋ ತಾಳಿ ಅಷ್ಟೇ ಗಟ್ಟಿ. ಏನಿಲ್ಲ, ಹೋಗೆ. ಮೂಗ್ ಮುಂಡಿದೆ, ಕೆಪ್ಪ ಮುಂಡಿದೆ. ತಗೊಂಡ ನನ್ ಮಷ್ಟ ತಂದವನು ನೀನು, ನನ್ ಗೆಲ್ಸ್ದವನು ನೀನು. ಆಶೀರ್ವಾದ ಮಾಡೋಣ. ಯಾಕಣ್ಣ ಇದೇ ತೆಂಗಿನಕಾಯಿನ ನಿನ್ ತಲೆ ಸಿದ್ದು ಮೆದುಳು ತೆಗೆದು ಬಿಟ್ಟನು? ಯಾಕಣ್ಣ ಚಟ್ನಿಗೆ ಬಂತು ತೆಂಗಿನಕಾಯಿ ಬಗೆ ಸೊಪ್ಪಿನ ಜೊತೆಗೆ ಎರಡೇ ಎರಡು ಎರಡೇ ಎರಡಕ್ಕೆ ಮೂಗಿಸ್ಕೊಳ್ಕೊಂಡು ನಾನೇ ಎಷ್ಟ ನನಗಿಂತ ಪಕ್ಕ ಕಣೆ. ನೀನು ಜ್ಞಾಪಿಸ್ಕೋ, ಜ್ಞಾಪಿಸ್ಕೋ. ತುಂಗಳಿಗೆ ಗಂಡು ಗೊತ್ತು ಮಾಡಿಕೊಟ್ರೆ ಅರ್ಧ ಎಕರೆ ಗದ್ದೆ ಅಭಾವ. ನಾನು ಆಸೆ ಪಡ್ಲಿಲ್ಲ. ತುಂಗಳಿಗೆ ಗಂಡು ಉಪ್ತಾ ಇದ್ದವರ ಕೆಳಕ್ಕೆ ಅಕ್ಕ ತಂಗಿ ಇವಿಬ್ರಿಗೂ ಮದುವೆ ಬೇಡ, ಮನೇಲಿ ಬಿದ್ದಿರ್ಲಿಂದ. ನಾನು ನಿನ್ನ ಮಗಳ ಮದುವೆ ನಿಂತು ಹೋಗುತ್ತಲ್ಲ ಅಂತ ನಾಟಕ ಆಡಿ ಸುಳ್ಳು ಹೇಳಿ ಮದುವೆ ಮಾಡಿಸಿದ್ದಕ್ಕೆ, ನನ್ನ ನಾಲ್ಗೆ ಯತ್ನ ಮಾಡಿಕೊಟ್ಟಿದ್ದಕ್ಕೆ ಇದೇನ ಹುಡುಗರೇ? ಹೋಗ್ಬೇಡಣ್ಣ, ಹೋಗೋದಷ್ಟೇಲ್ಲ. ನಿನ್ನ ಅಳಿಯಲ ಹತ್ರ ಹೋಗ್ತೇನೆ. ಅಯ್ಯ, ಆ ಹುಡುಗಿಗೆ ಅಪಸ್ಮಾರ ಬರುತ್ತೆ, ನಿನ್ನ ಮೋಸ ಮಾಡಿದ್ದಾರೆ ಅಂತ ಗಂಡ ಹೆಂಡತಿಯನ್ನ ತೆರೆ ಮರೆಸ್ತೇನೆ. ಬೇರೆ ನಾನು ನಿನ್ನ ತಮ್ಮ ಅಂತೀನಿ. ಮತ್ ಮಾತಾಡಿದ್ದಂಗೆ ಕೊಡು. ವ್ಯವಹಾರದಲ್ಲಿ ಮಾತ್ರ ಅಣ್ಣ ತಂಗಿರು ಅನ್ನೋ ಮಮಕಾರ ಇಲ್ಲ ನನಗೆ. ವ್ಯವಹಾರ ವ್ಯವಹಾರ. ಎಷ್ಟಿದೆ ದೊಡ್ಡ ನೋಟು? ಎರಡಿದೆ. ಸಣ್ಣ ನೋಟು ಐದಿದೆ. ಇಷ್ಟೇ ಆಗಲಿ, ನನ್ನ ತಂಗಿ ಶಲ್ಯ ಕೊಡು. ಆ ಮೂಜಿಗಳು ಆ ತೆಂಗಿನಕಾಯಿ ಏನೇ ನೋಡ್ಕೊಮ್ಮ. ಇನ್ನು ತಪ್ಪಲೆ ಆಗಿ ನನ್ನ ಕೈಗೆ ಬಂದಾಗ ಎರಡು ದೇವರಿ ಹಾಗೂ ಅವನ ದೊಡ್ಡವನು ಮಾಡು. ಈಗ ಕಥೆನೆಲ್ಲ ನೆನೆಸ್ಕೊಂಡು ಅನ್ನೋ ದೃಪ್ತಿ. ಜಾತ್ರೆ ಮುಗಿಸ್ಕೊಂಡು ನೀನು ಯಾವಾಗ ಬರ್ತೀನಿ? ಎಲ್ಲ ಕ್ಷೇತ್ರನು ನೋಡ್ಕೊಂಡು ಬರ್ಬೇಕು ಅಂತಿದ್ದೀನಿ ಕಣ. ನೋಡು, ನೀನು ಯಾವುದೇ ಕ್ಷೇತ್ರದಲ್ಲಿದ್ರೂ ಸರಿ, ನನ್ನ ಫ್ಯಾಕ್ಟ್ರಿ ಅಡ್ರೆಸ್ಗೆ ಯಾರ ಕೈಲಾದ್ರೂ ಕಾಗದ ಬರ್ಸಾಕು, ಅಡ್ರೆಸ್ ಕೊಡ್ತೀನಿ, ಜೋಪಾನವಾಗಿ ಇಟ್ಕೊಂಡಿರು. ನೀನಾರ ಬಿಟ್ಬಿಟ್ಟು ಬೇಗ ಬಂದ್ಬಿಡು. ಅಮ್ಮ, ನೀನು ಅವ್ರ ಜೊತೆ ಬೇಡಮ್ಮ, ಬೇಡಮ್ಮ. ಏನೋ ಬರೋದಕ್ಕೆ ಆಸೆ ಪಡ್ತಾಳೆ, ಬರ್ಲಿ ಬಿಡಿ. ಹೇಗಿದ್ರು ಅತ್ತೆಯವ್ರು ವಾಪಸ್ ಬರ್ತಾರಲ್ಲ, ಅವ್ರ ಜೊತೆ ಕಳಿಸ್ಕೊಳ್ಳ. ನೀನ್ ನಡಿಯಪ್ಪ, ಬರ್ತೀವಿ ಮಾವಯ್ಯ. ಈಗ ಜೋಪಾನ. ಲೀಲಾ, ಲೀಲಾ ಬಂದೆ ಮಾ.
ಬರ್ತೀಯ ಅಮ್ಮ? ಬಂದೆ ಅಮ್ಮ. ನಮಸ್ಕಾರ. ನಮಸ್ಕಾರ. ಮಾಧು ಮನೆಯಲ್ಲಿದ್ದಾನ? ನಿಮ್ಮ ಯಜಮಾನರು ಮನೆಯಲ್ಲಿದ್ದಾರ? ಲೋಕೇಶ್ವ ಎಲ್ಲೋ ತುರಂಕಾರದ ಹೆಣ್ಣು, ಗಂಡನ ಸ್ನೇಹಿತರು ಮನೆಗೆನೆ ಬರೋದು ಸೈಸಲ್ಲ ಅಂತ ಕಾಣುತ್ತೆ. ಸುಮ್ಮನೆ ಕೇಶವ, ಮಾಧು ಕಿವಿಡಿ ಕಿವಿಡಿನಾದ್ರೂ ಮದುವೆ ಆಗ್ಬಿಟ್ನೇನೋ. ಪಾಯಿಂಟ್ ಕಿತ್ತುಗಿರ್ಬಹುದ. ಮಾಧು ಮನೆಯಲ್ಲಿಲ್ವೆ? ಏನಮ್ಮ ನಿಮ್ಮ ಪತಿರಾಯರು ಮನೆಯಲ್ಲಿಲ್ವೆ? ನಿಮ್ಮ ಗಂಡ ಮನೆಯಲ್ಲಿಲ್ವೆ? ಎಲ್ಲ ದಂಡ. ಏನು ಚಿತ್ರ ಕಿವಿಡ್ರಿಗೆ ಇಷ್ಟು ಜೋರಾಗಿ ಹೇಳಿದ್ರೆ ಕೇಳ್ಬೇಕಲ್ವೇನು? ನಮ್ಮಲ್ಲೇ ಹೇಳಿರೋ ತುರಂಕಾರದ ಹೆಣ್ಣು ಅಂತ ಇನ್ನೂ ರಾತ್ರಿ ಬಿಟ್ಟಿಲ್ಲ ನಿಂತಿದ್ದೀವಿ. ಎಲ್ಲ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಾವೆಲ್ಲ ಮಾಧು ಒಟ್ಟಿಗೆ ಒಂದೇ ಕಡೆ ಕೆಲಸ ಮಾಡ್ತೀವಿ. ಹೌದೌದು, ಮದುವೆಗೆ ಬರೋಕಾಗ್ಲಿಲ್ಲ, ಹಾಗೆ ನಿಮ್ಮನ್ನ ಅವನ್ನ ನೋಡ್ಕೊಂಡು ಮದುವೆಯಲ್ಲಿ ಮಾಡಿ ಚಿರೋಟಿ ಲಾಡು ಉಳಿದಿದ್ದೇನಾದ್ರು ಇದ್ರೆ ಹಾಗೆ ಬಾಯಲ್ಲ ಹಾಕೊಂಡು ಹೋಗೋಣ ಅಂತ ಬಂದ್ವು. ಮನೇಲಿ ಇದಂತಾನೆ. ಲೋಕೇಶವ, ನಾವೆಲ್ಲ ಆಕೆ ಗಂಡನ ಸ್ನೇಹಿತರು, ಬಾಯಿ ಬಿಟ್ಟು ಒಳಗ್ ಬನ್ನಿ ಅಂತ ಒಂದ್ ಮಾತು ಕರೆದ್ಬಿಟ್ಟಿದ್ರೆ ಏನಾಗ್ಬಿಡೋದು? ಈಕೆ ಒಂದಿಷ್ಟು ಮರ್ಯಾದೆನೆ ಇರಬಲ್ಲ. ಬೇ ಹೊರಗಡೆ ಅವ್ರು ಯಾರಾದ್ರೂ ಮನೆಗೆ ಬಂದ್ರೆ ನಮ್ಮ ಹೆಣ್ಮಕ್ಳು ಹೀಗೆ ಕಣು, ನಾಯ ವಿನಯ ನಾಜೋಕು, ಅದು ನಮ್ಮ ಕಲ್ಚರು. ಏನಮ್ಮ ಕಾಫಿ ಆಗಿದೆ ತಾನೆ? ಕಾಫಿ ಆಗಿರುವುದು ಆರುವ ಮುನ್ನ ಬಾಗಿಲು ತೆಗೆದು ಬಾರಯ್ಯ. ಸ್ನೇಹಿತರು ಬರ್ಲಿ ಬರ್ಲಿ. ಏನ್ರು ಯಾವಾಗ ಬಂದ್ರು? ಅಂತೂ ಎಚ್ಚರ ಆಯ್ತು. ಲೀಲಾ ಬಲಿ ಬಾ, ನನ್ನ ಹೆಂಡತಿ ಕಂಡ್ರ? ನನ್ನ ಹೆಂಡತಿ ಕಂಡ್ರ? ನಮಸ್ಕಾರ. ನಮಸ್ಕಾರ ಲೀಲಾ. ಇವರೆಲ್ಲ ನನ್ನ ಸ್ನೇಹಿತರು, ಚಂದ್ರು ಜಗ್ಗು ಕೇಶವ. ರಜಾ ಮುಗಿದ್ ಮೂರ್ ದಿವಸ ಆಯ್ತು, ಫ್ಯಾಕ್ಟ್ರಿ ಕಡೆ ಬರ್ಲೇ ಇಲ್ಲ. ಸ್ವಾಮಿಗಳ ಹನಿಮೂನ್ ಏನಾದ್ರು? ನಮ್ಮಂಥ ವರ್ಕರ್ಸ್ಗೆಲ್ಲ ಹನಿಮೂನ್ ಎಲ್ರು? ಮೂನ್ ಅಲ್ಲಿದೆ, ಹನಿ ಇಲ್ಲಿದೆ. ಹೇಳೋ ಮೇಲೆ ನಿನ್ ಹೆಂಡತಿ ಪಕ್ಕ. ನಾನಿನ್ನು ಮಖಾನೆ ತೊಳ್ಕೊಂಡಿಲ್ವೋ? ನಾವು ತೊಳ್ಕೊಂಡಿದ್ದೀವೋ. ಹ್ಯಾಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯು ಬೋತ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನೂತನ ದಂಪತಿಗಳಿಗೆ ಮದುವೆಯ ಶುಭಾಶಯಗಳು. ಯಾಕೋ ದಂಪತಿಗಳಿಬ್ರು ದಂತಪಂಕ್ತಿ ತೋರಿಸ್ತಿದ್ದೀರಿ. ನೋಡೋಕ ಆ ಪ್ಯಾಕೆಟ್ ದೊಡ್ಡದಾಗಿದ್ರು ಈ ಮುಸುಡಿಗಳು ಅದರೊಳಗೆ ಹಾಕಿರೋದು ಇಷ್ಟೇ ಹಿಡಿ. ಥ್ಯಾಂಕ್ ಯು ಭದ್ರ. ಲೀಲಾ ನನ್ನ ಸ್ನೇಹಿತರಿಗೆಲ್ಲ ಕಾಫಿ ಮಾಡ್ಕೊಂಡು ಹೋಗು, ಕೂತ್ಕೊಳ್ರ. ಮಾಧು ಈಕೆ ಯಾರು? ನನ್ನ ಹೆಂಡತಿ ಅಕ್ಕ ನಮ್ಮ ಜೊತೆಗೆ ಬಂದಿದ್ದಾರೆ. ಮೂಗಿ ಮೂಗಿನಾ? ಅದಕ್ಕೆ ನಮಗೆ. ಅಯ್ಯೋ ಅಯ್ಯೋ ಅಯ್ಯೋ, ಏನಂದೆ ನೀನು? ಇಲ್ಲೇ ಇರ್ತೀಯ? ನೀನ್ಯಾಕೆ ಇಲ್ಲಿ? ತಂಡಿಪಿಂಡ ಅಲ್ಲಿ ಮಪ್ಪನ ಯಾರು ನೋಡ್ಕೋಬೇಕು? ಅತ್ತೆ ತು
ಗಂಗೆ ತಂಗಿನ್ ಬಿಟ್ಟು ಹೋಗಕ್ ಮನಸಿಲ್ಲ ಅಂತ ಕಾಣುತ್ತೆ. ಒಂದ್ ನಾಲ್ಕು ದಿವಸ ಇರ್ಲಿ ಬಿಡಿ, ಹೇಗಿದ್ರು ಇಲ್ಲಿ ಒಂಟಿ ಆಗಿದ್ದಾಳೆ, ಇವಳಿಗೂ ಸಹಾಯವಾಗುತ್ತೆ. ಏನಿನ ಸಹಾಯವೇ ಇವಳು ಇವಳಿಗೆ ಬಡ್ಕೋಬೇಕು. ಇವಳಿಗೆ ತಂಗಿ ಅನ್ನೋ ಅಭಿಮಾನ ಬೇರೆ ಇದೆ ಅಂತ ತಿಳ್ಕೊಂಡಿದ್ದೀರಾ? ಸದ್ಯ ನನ್ನ ಮಗಳು ಮದುವೆ ಆಯ್ತು, ಬದುಕೊಂಡ್ಲು. ಹಿಂದಿದ್ರೆ ಇವಳು ಇವಳನ್ನು ಹುರಿದು ಹುರಿದು ಮುಕ್ತಿ ಬಿಡೋಳು. ಇಲ್ಲ, ನಿನಗೆ ಇಷ್ಟ ಇದ್ರೆ ಇಟ್ಕೋ, ಇಲ್ದೋದ್ ಕಳಿಸ್ಬಿಡು. ಇರ್ಲಿ ಬಿಡಮ್ಮ, ಮನೆ ಕೆಲಸ ಕೆಲಸ ಮಾಡ್ಕೊಂಡಿರ್ತಾಳೆ. ಸರಿ ಅಮ್ಮ, ನಿನ್ನಿಷ್ಟ. ಜೊತೆಲೆ ಕರ್ಕೊಂಡ್ ಬರೋದ್ ಬಿಟ್ಟು ಅಲ್ಲೇ ಯಾಕೆ ಬಿಟ್ಟು ಬಂದೆ? ನಾನ್ ಬಿಟ್ಟು ಬಂದೆ, ನಿಮ್ ಮಗಳು ಹೊರಟೆ ನಿಂತಿದ್ಲು, ನಾನು ಕರ್ಕೊಂಡೇ ಬರ್ತಿದ್ದೆ. ಆದ್ರೆ ನಮ್ ಲೀಲಾನೆ ಅಕ್ಕ ಇನ್ನೊಂದೆಂಟು ದಿವಸ ಇಲ್ಲೇ ಸುಖವಾಗಿರ್ಲಿ, ಅಲ್ಲಿ ಹೋಗಿ ದುಡಿಯೋದು ಇದ್ದೇ ಇದೆ ಅಂತ ನಿಲ್ಸ್ಕೊಂಡ್ಲು. ನಾನು ಯಾಕೆ ಬೇಡ ಅಲ್ಲಿ ಹೇಳಿ. ಫೋಟೋ ತೋರ್ಸಿ ತೋರ್ಸ್ರಿ. ತೋರಿಸ್ಬೇಕಾ? ನೀ ಫೋಟೋ ನೋಡ್ಬೇಕಾದ್ರೆ ಒಳ್ಳೆ ಗಜಗೌರಿ ಇದ್ದಾಗಿದ್ಯಾ? ಸಾಕಪ್ಪ, ನಡೀರಿ, ಊಟ ಮಾಡಿ ಮಲ್ಕೊಳ್ಳೋಣ. ಅಯ್ಯೋ, ಒಂದಷ್ಟು ಒಳ್ಳೇದಲ್ಲ ತೋಮ್ಮ. ಏನು ಏನು ಫೋಟೋ ಚೆನ್ನಾಗಿದೆಯಾ? ಲೀಲಾ, ಬೇಗ ಬಾ ಅಲ್ಲಿ, ಬೇಗ ಬಾ. ಏನ್ರಿ? ನಿಮ್ಮ ಅಕ್ಕ ನನ್ನ ಜೊತೆ ಅದೇ ತರ ಕೂತ್ಕೊಂಡು ಫೋಟೋ ತೆಗೆಸ್ಕೋಬೇಕಂತೆ. ಹೋಗೋ, ಊಟ ಮಾಡಿ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ಮೂಲ ರಸಕಾವ್ಯ ಮಧುರ 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 ಮಧುರ
ಪಾಷಾಣೆ ಖಾಲಿ ಜೇಬಲ್ ಬರ್ತೀನಿ. ಊಟ ತರ್ತಿದ್ದು ಎಣ್ಣೆ ದಿವಸದಿಂದ ಯಾಕೆ ಬರಲಿಲ್ಲ? ಮರೇರಿ ಅಂತ ಹೇಳಿದ್ನಲ್ಲ. ಅದಿನ್ ಬರಲ್ಲ, ನೀನ್ ಯಮ್ಮನ ಮುಂದೆ ಬಗರ್ಬೇಕು. ಶ್ವಾನ ಮುಂದೆ ಅಷ್ಟು ಮಾಡಿ ಅದಕ್ಕೆ ಹಾಕೋ ದಂಡ ಪಿಂಡ ಅದೇ ಮಿಗುತ್ತೆ. ಅದೇ ಏನು ಇದ್ದಕ್ಕಿದ್ದಾಗ ಬಂದ್ಬಿಟ್ರಲ್ಲ, ಅದಿನ್ ಬರಲ್ಲ. ಅಯ್ಯಲ್ಲಮ್ಮ, ಇದು ಬೇರೆ. ಏನದು? ಸರಿ, ಎಲ್ಲಿ ಮೂಗಿ ಕಾಣಿಸ್ತಾ ಇಲ್ವಲ್ಲ? ನಮ್ ಬರೋಕೆ ಫ್ಯಾಕ್ಟ್ರಿಗೆ ಹೋಗಿದ್ದಾಳೆ. ಏನ ಅವಳು ನಿನ್ನ ಗಂಡನಿಗೆ ಊಟ ತಗೊಂಡು ಫ್ಯಾಕ್ಟ್ರಿಗೆ ಹೋಗಿದ್ದಾಳೆ, ನೀನು ಇಲ್ಲಿ ಮನೆಗೆ ಕಾವಲು.
ಅವಿವೇಕಿ ಅವಿವೇಕಿ ಇಲ್ಲ ನಿನ್ ಗಂಡನಿಗೆ ದಿನ ಊಟ ಮಾಡ್ತಾ ಊಟ ಮಾಡ್ತಾ ಜೊತೆಗೆ ಅವಳ ಪ್ರಾಯನ ಅವಿವೇಕಿ ಅವಿವೇಕಿ ನೋಡ್ಲಿಲ್ಲ ನೀನು ಆ ಮೂಗಿಗೆ ಹೀಗೆ ಸದ್ರ ಕೊಟ್ರೆ ಬಾಯಿಲೆ ಒಂದಲ್ಲ ಒಂದು ದಿನ ಆ ಮೂಗಿ ನಿನ್ನ ಗಂಡನ ಕೈಯನ್ನ ಭದ್ರವಾಗಿ ಹಿಡ್ಕೊಂಡು ನಗು ನಗುತ ಜೊತೆಯಲ್ಲಿ ಹೋಗಿ ಈ ಬಾಗಿಲನ್ನ ಭದ್ರ ಮಾಡ್ಕೋತಾಳೆ ಆಮೇಲೆ ಬಾಯಿಲೆ ಈ ಬೀದಿ ಬಾಗಲ್ ತೆಗೆದು ನಿನಗೆ ಅರ್ಧ ಚಂದ್ರ ಪ್ರಯೋಗ ಮಾಡ್ತಾಳೆ ಹಾಗೇನು ಮಾಡ್ತಿ ನೀವೇನೇ ಹೇಳಿ ಮಾವಯ್ಯ ನನ್ ಗಂಡ ಮಾತ್ರ ಆ ತರದವರಲ್ಲ ಅಯ್ಯೋ ಎಲ್ಲ ತರ ಅನ್ಕೊಂಡಿದ್ದೇನೆ ಸುಮ್ನಿರಮ್ಮ ಯಾವ ಬ್ರ್ಯಾಂಡ್ ಸಿಮೆಂಟ್ ಆದ್ರೆ ಏನಮ್ಮ ನೀರ್ ಬಿತ್ತು ಅಂದ್ರೆ ಕಚ್ಕೊಳ್ಳದೆ ನಿನ್ನ ಗಂಡ ಎಷ್ಟೊತ್ತು ಬರ್ತಾನೆ ಮನೆಗೆ ನಿನ್ನ ಗಂಡ ಎಷ್ಟೊತ್ತು ಬರ್ತಾನೆ ಮನೆಗೆ ಎಂದೆ ಇವತ್ ಸಂಬಳ ದಿನ ಬರೋಕ್ ಸ್ವಲ್ಪ ತಡವಾಗತ್ತೆ ನಾನಿವತ್ತು ಅವ್ನು ನೋಡ್ಬೇಕಿತ್ತಲ್ಲ ಇವತ್ತಿದ್ದು ಅವ್ರು ನೋಡ್ಕೊಂಡು ಬೆಳಗ್ಗೆ ಹೋದ್ರೆ ಆಯ್ತು ಹಾಗಂತೀಯ ಸರಿ ಅವನ್ ನೋಡಿದೆ ಈ ಜಾಗ ಖಾಲಿ ಮಾಡೋ ಹಾಗೆ ಇಲ್ಲ ಅಂತ ಇಟ್ಕೋ ಸರಿ ಬನ್ನಿ ಊಟ ಕೇಳಿ ವಾಹ ಕಡ್ಲೆಕಾಯಿ ಕಾಸಲ್ಲಿತ್ತು ಓಹೋ ಮಾಧು ಕೊಡ್ಸಿದ್ನ ಲೇಲ ಏನ್ರಿ ತುಂಗ ನೂರ್ ಕಳ್ಸ್ಬಿಡೋಣ ಅಲ್ಲಿ ಅಮ್ಮ ಒಬ್ಳೆ ಆಗ್ಬಿಟ್ಟಿದ್ದಾಳೆ ನಮ್ ಮನೆಗ್ ಬರೋರು ಹೋಗೋರು ಜಾಸ್ತಿ ತುಂಗ ಇದ್ರೆ ಅಮ್ಮನ್ಗ ಅನುಕೂಲ ಅಂತ ನನಗೆ ಹ್ಯಾಕ್ ತೋಚುತ್ತೋ ಹ್ಯಾಕ್ ಮಾಡು
ಬಂದಿದ್ದೀರಿ. ಲೀಲಾ ಅವ್ಳ ಊರಿಗೆ ಹೋಗಕ್ ಇಷ್ಟ ಇಲ್ಲ ಅಂತ ಕಾಣುತ್ತೆ, ಇಲ್ಲೇ ಇರ್ತೀನಿ ಅಂತಾನೆ. ಅದು ಅಲ್ಲದೆ ಅವಳು ಏನ್ ಹೇಳದ್ನು ಗೊತ್ತಾ, ನೀವೇನಾದ್ರೂ ನನ್ನ ಮನೆಯಿಂದ ಆಚೆ ಕಳ್ಸಿದ್ರೆ ನಾನು ಇಲ್ಲ ಅಂತ ಗೊತ್ತಾಯ್ತ. ಕಳ್ಳಿ ಕಳ್ಳಿ ಮಹಾಕಳ್ಳಿ ಅಲ್ವೇ, ಅವಳಿಗೆ ಹಾಕೋ ಒಂದ್ ತುತ್ತು ಅನ್ನ ನಮಗ್ ಭಾರವೇನೆ. ಅಲ್ಲಿ ಮನೇಲೊಂದು ಕಡ್ಡಿ ಅಲ್ಲಿಂದ ತೆಗೆದಿಲ್ಲಿರ್ತಾಳ, ನಾನೇ ಅಡಿಗೆ ಮಾಡ್ಬೇಕು, ನಾನೇ ಬಟ್ಟೆ ಒಗಿಬೇಕು, ನಾನೇ ಬಾಗಿಲು ಸಾರಿಸ್ಬೇಕು, ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಲೀಲ ಇದು ನಿನ್ ಮನೆ ತಾನೆ, ನಿನ್ ಮನೆ ಕೆಲಸ ನೀನ್ ತಾನೇ ಮಾಡ್ಬೇಕು, ಅವಳು ನಂದೇನೆ ಪ್ರಯೋಜನ. ಪಾಪ ಅವಳ ಕಿವುಡಿ ಮೂಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಾವೆಲ್ ನಿನಗೆ ಅಕ್ಕ, ಈ ಮನೇಲಿದ್ರೆ ನನಗೆ ಸಂತೋಷ ಅಂತ ಹೇಳ್ತಾಳೆ. ಅವಳ ಮನಸ್ಸನ್ನು ನಾವು ಯಾಕೆ ನೋಯಿಸ್ಬೇಕು, ಇರ್ಲಿ ಬಿಡು. ಬೇಜಾರಾದಾಗ ಇರು ಅಂದ್ರೂ ಇರ್ತಾಳ, ತಾನೇ ಹೊರಟೋಗ್ತಾಳೆ. ಏನು ತೊಟ್ಟಿರೋ ಬಳೆನೂ ಕೆಂಪು, ನಿನ್ ಹಣೆ ಕುಂಕುಮನೂ ಕೆಂಪು.
ನೋಡಿಲಿ ಯಾಕೆ ನಿಮ್ಮಿಬ್ಬರಿಗೂ ಜಗಳ? ಅವಳು ಯಾಕೆ ನಿನ್ನ ಹಿಡಿತಿದ್ಲು? ಏನ್ ನಡೀತು? ಏನ್ ನಡೀತು ಅಂದ್ರೆ ಇಲ್ದಿದ್ರೆ ನನ್ನ ಸಾಯಿಸ್ಬಿಡ್ತಿದ್ಲು ಗಂಡ್ರಿ, ಸಾಯಿಸ್ಬಿಡ್ತಿದ್ಲು. ನಿನ್ ಮೇಲೆ ಯಾಕೆ ಇರ್ಲಿಲ್ಲ ಅಂತ ದ್ವೇಷ ಅವಳಿಗೆ? ನಾನ್ ಮದ್ವೆ ಆಗಿ ನಿಮ್ ಜೊತೆ ಸುಖವಾಗಿ ತಿನ್ನಲ್ಲ, ಆ ಭಾಗ್ಯ ಅವಳಿಗಿಲ್ವಲ್ಲ, ಅದೇ ಅವಳಿಗೆ ಹೊಟ್ಟೆಕಿತ್ತು. ಅವಳನ್ನ ಅವಳನ್ನ ಬಹಳ ಒಳ್ಳೆಯವಳು ಅಂತಿದ್ನಲ್ಲೆ. ನಸ್ಗುನ್ನಿ ಆ ಮೂಗಿ ನನ್ಗೊಂದೊಂದು ಥರ ಕಷ್ಟ ಕೊಟ್ಟಿದ್ದಾಳೆ. ಅಲ್ವೇಲಿಲ್ಲ, ಇಷ್ಟು ದಿನ ಅವಳು ನಿನಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ರು, ಅವಳು ನಿನ್ನ ಕೈ ಎತ್ತೋ ಮಟ್ಟಕ್ಕೆ ಬರೋವರೆಗೂ ನಿನ್ ಯಾಕೆ ಬಾಯಿ ಮುಚ್ಕೊಂಡಿದ್ದೆ? ಆವತ್ತೇ ನನಗೆ ಹೇಳಿದ್ರೆ ಅವಳನ್ನ ಒದ್ದು ಒದ್ದು ಮನೆಯಿಂದ ಆಚೆ ಓಡಿಸ್ಬಿಡ್ತಾ ಇದ್ದೆ. ಏನು ಮೂಗಿ ಪಾಪ ಅಂತ ಸುಮ್ಮನಿದ್ರೆ ಅಷ್ಟೇ ಅಲ್ರಿ, ಊರ್ ತುಂಬಾ ಅವಳು ನಿಮ್ಮನ್ನೇ ಗಂಡ ಗಂಡ ಅಂತ ಹೇಳ್ಕೊಂಡು ತಿರ್ತಾ ಇದ್ದಾಳೆ. ಅವಳನ್ನ ಹಾಗೆಲ್ಲ ಹೇಳ್ಬಾರ್ದು ಕಣೆ ಅಂದಿದ್ದಕ್ಕೆ ಎಷ್ಟೊದ್ರಪ್ಪ. ಈ ಕ್ಷಣ ಗಂಡು ಮುಟ್ಟೆ ಕಟ್ಕೊಂಡು ಅವಳ ರಂಪನ ಮನೆಗೆ ಹೋಗ್ಕಳು. ಇನ್ನು ಇಲ್ಲಿ ಮನೆ ನಾನು ಅವಳ ಮುಖ ನೋಡಕ್ಕೆ ಇಷ್ಟಪಡಲ್ಲ. ಕೆಲಸ
ಅವನು ರೊಚ್ಚಿಗೆಯಲ್ಲಿ ನನ್ನ ಮಗಳು ಒದ್ದು ಹೊರಗೆ ಹಾಕ್ಲಿ, ಅವಳು ಈ ಮನೆಗೆ ಬಂದು ಕೂತ್ಕೊಳ್ಳಿ. ಅಲ್ಲಿಗೆ ನಿಮಗೂ ಸಮಾಧಾನ, ಆ ಮೂಗು ಮುಂಡೆಗೂ ಸಮಾಧಾನ. ಹೋಗಿ ಹೋಗಿ. ಅಡುಗೆ ಮೂರ್ ನಾಲ್ಕು ದಿವಸದಿಂದ ಹುಳಿ ಸಾರು ಬಾಯಿ ನೀಡೋಕಾಗ್ತಿಲ್ಲ, ಇವತ್ತಂತೂ ತೀರಾ ಅಧ್ವಾನ. ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ನೀನು, ಈಗ ನಿನಗೆ ಏನಾಗಿದೆಯೋ ನನಗೆ ಅರ್ಥವೇ ಆಗ್ತಿಲ್ಲ. ಏನ್ರಿ ಕೂತ್ಬಿಟ್ರಲ್ಲ, ಕೆಲ್ಸಕ್ಕೆ ಹೋಗೋದಿಲ್ವೇನು? ಇರೆ ಪ್ರಸಾದ ತಗೊಂಡು ಹೋಗ್ತೀನಿ. ಓ ಪ್ರಸಾದಕ್ಕೆ ಕಾಯ್ತಿದ್ದೀರಾ? ಹ್ಮ್ ತಡೀರಿ, ನಾನೀಗ್ಲೇ ಊರ್ ಹೋಗಿ ತುಂಗನ್ ಕಾಲ್ ಕಟ್ಕೊಂಡು ಅಮ್ಮ ತಪ್ಪಾಯ್ತು, ನೀವ್ ನನ್ನ ಹೊಡೆದು ಕೊಂದ್ರು ಪರವಾಗಿಲ್ಲ, ಗಂಡ ಪ್ರಸಾದಕ್ಕೆ ಕಾಯ್ತಿದ್ದಾರೆ, ಬಾಮ್ಮ ಅಂತ ಕರ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ಇಲ್ಲೇ ಕೂತಿರಿ. ಚಚ್ಚೆ ನನ್ ಬುದ್ಧಿಗೇನ್ ಬಂತು ಅಲ್ವೇ, ಅವಳು ನಮ್ಮ ಮನೆ ಬಿಟ್ಟು ಕಳ್ಸಿದ್ರು ಅವಳು ಕಲ್ಸಿದ ಅಭ್ಯಾಸ ಹೋಗ್ಬಿಟ್ಟಿದೆ ನೋಡು. ಅವಳ ಜೊತೆಲೆ ಈ ಅಭ್ಯಾಸನ್ನು ಮತ್ತೆ ಬಿಡಿ. ಮತ್ತೆ ನಾನು ಹೊಡ್ದೋಳು ಅಂತ ಇರೋಳು, ನೀನು ಒಬ್ಳು ನೀನು ಹೋಗ್ಬಿಟ್ಟ ನಾನು ಪರವಾಗಿ ಆಗ್ಬಿಡ್ತೀನಿ. ಅವ್ರಿಗೆ ಏನು ಆಗಿಲ್ಲ, ಡಾಕ್ಟ್ರು ಲೀಲಾಗ ಮಕ್ಕಳು ಆಗೋದಿಲ್ಲ ಅಂತ ಹೇಳದಂತೆ. ಅದಕ್ಕೆ ಈ ಒಳಗು ಈ ಹಾದ್ಯೆ ಮಕ್ಕಳು ಆಗ್ಬಿಟ್ಟು ಏನಂತೀಗ? ಹೇಳ ಹೇಳ ಎದ್ದು ಮನೆ ಕೆಲಸ ನೋಡು. ಅಣ್ಣ ಕೆಟ್ಟೋಗಿದ್ಯಾ? ಸ್ವಲ್ಪ ಬೀಸಳಿಗೆ ಆಯ್ತ. ಡಾಕ್ಟರ್ ಹೇಳಿದ್ನಂತ? ಹೌದಣ್ಣ, ಎಲ್ಲ ಪರೀಕ್ಷೆ ಮಾಡಿ ಹೇಳಿದ್ರಂತೆ. ಅವನು ಪರೀಕ್ಷೆ ಮಾಡಿ ಮೊಂಡ ಮುಗಿಸ್ತು, ದುಂಡು ದುಂಡಿಗೆ ಒಳ್ಳೆ ದಂತದ ಗೊಂಬೆ ಇದ್ದ ಹಾಗಿದ್ದಾಳೆ, ಇನ್ನು ಚಿಕ್ಕ ಪುಟ್ಟ ವಯಸ್ಸು. ಮಕ್ಕಳಾಗಲ್ಲ ಅಂದ್ರೆ ಏನ್ ಅರ್ಥ? ಇದು ದೇಹ ದೋಷವಲ್ಲ, ಗ್ರಹದೋಷ. ಅದಕ್ಕೆ ಏನ್ ಮಾಡ್ಬೇಕಣ್ಣ? ಇದಕ್ಕೆ ಉಸಿರು ಮಾಡಿಸ್ಬೇಕು. ಮಾಡಿಸ್ಬಿಡಣ್ಣ, ಮಾಡಿಸ್ಬಿಡಣ್ಣ. ಶಾಸ್ತ್ರಿ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ತಾಮ್ರ ಚಮ್ಮಲ ನೀರಿಟ್ಕೊಂಡು ಮಾವಿನ ಕೊನೆ ಚೂಸೋದು ಅಂತ ಇಟ್ಕೊಂಡ್ಬಿಟ್ಟಿದ್ಯೇನ? ಅದೆಲ್ಲ ಕ್ರಮಬದ್ಧವಾಗಿ ಶಾಸ್ತ್ರ ಕರಿಬೇಕು, ಇದಕ್ಕೆಲ್ಲ ಬೇಕಾದಷ್ಟು ಖರ್ಚಾಗತ್ತೆ, ಅದೆಲ್ಲ ನಿನ್ ಕೈಯಲ್ಲಿ ಆಗಲ್ಲ. ಎಷ್ಟಾದ್ರೂ ಖರ್ಚಾಗ್ಲಿ, ನನ್ನ ಹೆಸರಿನಲ್ಲಿರೋ 2 ಎಕರೆ ಜಮೀನು ಮಾಡಿದ್ರೆ ಚಿಂತೆ ಇಲ್ಲ, ನಾನ್ ಹಡ್ದು ಮಗಳು ಬಂದೆ ಅಂತ ಅನ್ಕೋಬಾರ್ದು. ನನಗ್ ಮಕ್ಕಳು ಅಂದ್ರೆ ತುಂಬಾ. ನಿನಗ್ ಮಕ್ಕಳಾಗ್ದೆ ಹೋದ್ರೆ? ಆಗ್ತಿ ಹೋದ್ರೆ ನನ್ನೇ ಮಗು ಅನ್ಕೋ. ನಮಾಜೆ ಮಾಡ್ಬೇಡ್ರಿ, ನನ್ ಬಂದ್ಕೋ ನನಗೆ. ಆದ್ರೆ ಈಗಲೇ ಹೇಳಿರ್ತೀನಿ ನೋಡು, ಹಣ ಎಷ್ಟೇ ಖರ್ಚಾದ್ರು ಹಿಂದು ಮುಂದು ನೋಡ್ತಾರೆ. ನಾಳೆ ಅವನು ಎಲ್ಲಿ ಹೋಗ್ಬೇಕು ಅಂತನೋ ಅಲ್ಲಿಗೆ ಹೋಗ್ಬೇಕು, ಅವನು ಎಷ್ಟು ದಿವಸ ಪೂಜೆ ಮಾಡುವಂತನೋ ಅಷ್ಟು ದಿವಸ ಪೂಜೆ ಮಾಡ್ಬೇಕು. ಈ ವಿಚಾರನ ಭಾವನ್ಗೊಂಡು ಮಾತು ಹೇಳ್ಬಿಡು. ನನ್ನ ಮಗನೇ ನನ್ ಕಂಡ್ರಂತಾರೆ. ಅಯ್ಯೋ ಅವ್ರದ್ದು ಯಾವಾಗ್ಲೂ ಇದ್ದದ್ದ ಗೋಳು, ನಾನೆಲ್ಲ ಅವ್ರಿಗೆ ಹೇಳ್ತೀನಿ ಸುಮ್ನೆ. ಹೋಗಿ 250 ರೂಪಾಯಿ ತಗೊಂಡ್ ಬಾ. ಸರಿ ಅಣ್ಣ. ಮಂತ್ರಕ್ಕೆಲ್ಲ ಮಕ್ಕಳಾಗತ್ತೆ ಸಿನಪ್ ಮಾವ, ಎಲ್ಲ ಟೆಸ್ಟ್ ಮಾಡಿ ಡಾಕ್ಟ್ರು ನಿನಗ್ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನಿನಗ್ ಗೊತ್ತಾಗಲ್ಲನೆ ಸುಮ್ನರೆ, ನಾನ್ ಕರ್ಕೊಂಡು ಹೋಗ್ತಾರೋ ಮಂತ್ರ ಮಹಾ ಗಟ್ಟಿಗ ಪ್ರಚಂಡ. ನೋಡಿಪ್ಪ, ಅವ್ರೇನು ಒಂದ್ ಮಂಡಲ ಪೂಜೆ ಅಂತಾರೋ 2 ಮಂಡಲ ಅಂತಾರೋ, ಲೀಲಾ ಬರೋ ತನಕ ನೀವೇ ಸ್ವಲ್ಪ ಅಡಿಗೆ ಗಿಡಿಗೆ ಮಾಡ್ಕೋಬೇಕು. ಬೇಜಾರು ಮಾಡ್ತಾರಮ್ಮ. ಆಗುತ್ತೋ? ಸ್ವಾಮಿ, ಅಮ್ಮ ಏನು ಅಪ್ಲೈ ಕಳಿಸಿದ್ಲು?
ಈ ಹೆಣ್ಣು ಮಗಳಿಗೆ ಪೂರ್ವಜನ್ಮದ ಪ್ರಬಲವಾದ ಶಾಪ ಕಾಡ್ತಾ ಇದೆ. ಕೇಳಿದೆ ಕೇಳಿದ್ಯಾ ಮಾಧು ಡಾಕ್ಟರ್ ಡಾಕ್ಟರ್ ಅಂತ ಹೊಡ್ಕೊಂಡಲ್ಲ, ಡಾಕ್ಟರ್ ಈ ಜನ್ಮದ್ದೇ ಗೊತ್ತಾಗಲ್ಲ ಉಳಿದ ಜನ್ಮದ್ದೆಲ್ಲ ಗೊತ್ತಾಗತ್ತೆ ಅಂಥದ್ದೆಲ್ಲ ಗೊತ್ತಾಗಬೇಕಾ? ಇಂಥ ಮಹಾನ್ ಭಾವರ ಮರೆ ಹೋಗ್ಬೇಕು. ಆಮೇಲೆ ಮುಂದಕ್ಕೆ ಇದಕ್ಕೆ 9 ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. 9 ಕಲಶ? ಆಮೇಲೆ ಸಂತಾನ ಯಂತ್ರ ಪಡೆದು 2 ಮಂಡಳಗಳ ಕಾಲ ಪೂಜೆ ಮಾಡಬೇಕು. ನವಗ್ರಹ ಶಾಂತಿ ಮಾಡಿಸಬೇಕು. ಮಹಾಪ್ರಸಾದ ಆಗ ಕೊಡಲಾಗುತ್ತೆ. ಅದಕ್ಕೆ ಮಾಡಿಸೋದಂತೆ. ಏನಮ್ಮ ಆಗ್ಲಣ್ಣ? ನಿಮ್ಮ ಮಗಳು ನಾಯಿನೂ ಕೋತಿನೂ ಕರ್ಕೊಂಡು ದೋಣಿಯಲ್ಲಿ ಆಚೆ ದಡಕ್ಕೆ ಹೋಗ್ತಾ ಇದ್ರು. ಮಾವ
ತುಂಗಾ ವಿಷಯದಲ್ಲಿ ನಾನು ತುಂಬಾ ದೂರ ಕೊಟ್ಟಿದ್ದೆ. ನನ್ನ ಕ್ಷಮಡಿ ಮಾವ. ಏನು ಆಯ್ತು ಬಿಡು, ನನ್ನ ಮಗಳು ನನ್ನ ಕಣ್ಣೆದುರಿಗಿರ್ಲಿ, ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನಡಿ ಅಮ್ಮ ನಡಿ, ನಡಿ ಅಮ್ಮ. ಏನಮ್ಮ ಲೀಲಾ, ಏನು ಅವ್ರ ಊರಿಂದ ಬಂದ್ಮೇಲೆ ನೀನ್ ನನ್ನ ಜೊತೆ ಬರ್ತೀಯಾ? ಅಲ್ಲಿವರೆಗೂ ನೀನ್ ಇಲ್ಲೇ ಇರ್ತೀಯಾ? ಬೇಡಮ್ಮ ಬೇಡ, ನೀನ್ ಬಾ ಮಾಧವ, ಈ ಚಳಿಗೆ ಈ ಬೆಂಕಿ ಶಾಖ, ಈ ಹಸಿವಿಗೆ ನಿನ್ ನಾದಿನಿ ಕೈ ರುಚಿ ರುಚಿಯಾದಂತ ಊಟ. ಮಾಧವ ಸಾಕು ಕಣಯ್ಯ, ನಮ್ಗಳು ಈ ಸುಡುಗಾಡು ಬ್ರಹ್ಮಚಾರಿ ಜೀವನಕ್ಕೆ ಇವತ್ತೇ ಫುಲ್ ಸ್ಟಾಪ್ ಇದ್ರು ಸರಿ. ಲೋಕೇಶ್ವ, ಪ್ರತಿಯೊಂದಕ್ಕೂ ನಮ್ಮಿಬ್ಬರನ್ನ ಯಾಕೋ ಸೇರಿಸ್ಕೊಟ್ಟ? ಯಾಕೆ ಯಾವ್ದಾದ್ರು ಸೆಟ್ಲ್ ಆಯ್ತಾನೆ? ಆದ್ರೆ ಗೊತ್ತಾಗ್ತಿರ್ಲಿಲ್ವೇ? ಅದಕ್ಕೆ ನನ್ ಜೊತೆ ನಿಮ್ಗಳನ್ನ ಸೇರಿಸ್ಕೊಳೋದು. ಊಟ ಮಾಡ, ಚೆನ್ನಾಗಿದೆಯ? ಆಂಬೋಡೆ ಏನ್ ರುಚಿಯಾಗಿದೆ ಮಾಧವ. ಗೊತ್ತಾಗೋಯ್ತು ನಿನ್ ನಾನೇನು ಊಟ ಮಾಡಕ್ ಹೇಳಪ್ಪ. ಒಂದೆಲ್ಲ ಆಂಬಡೆ ಇದ್ರೆ ಕೊಡಮ್ಮ. ಆಂಬಡೆ ಆಂಬಡೆ ಲೇ, ನೀವು ತಗೊಂಬಿಟ್ರು ಆಮೇಲೆ ನನ್ ಕೇಳ್ಬೇಡಿ. ನೀನು ಊಟ ಮಾಡ್ಬಿಡು. Thank you.
ಕಂಗ. ಅವತ್ತು ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡು. ಇದೇ ನವಗ್ರಹ ಪ್ರಸಾದ, ಇದನ್ನ ಭಕ್ತಿಯಿಂದ ಮನೆಗೆ ತಗೊಂಡು ಹೋಗಿ ಹಿಟ್ಟು ಮಾಡಿಸಿ, ಹಿಟ್ಟು ಮಾಡಿಸಿ ಇಷ್ಟಿಷ್ಟೇ ರೊಟ್ಟಿ, ಇಷ್ಟಿಷ್ಟೇ ಅಷ್ಟೇ ಬುದ್ಧಿವಂತೆ ಅಲ್ವ. ಮತ್ತೆ ರೊಟ್ಟಿ ಮಾಡಿಸಿ ಒಬ್ಬತ್ತು ರಾತ್ರಿ ಒಂದೊಂದೇ ರೊಟ್ಟಿ ಅಂತ ತಿನ್ನಬೇಕು. ತಿಂದ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ. ಊರಿಗೆ ಹೋಗೋ ವ್ಯವಸ್ಥೆ ಮಾಡ್ಕೋ. ಪ್ರಸಾದ ಜೋಪಾನ. ಏನೋ ನನ್ನ ಮಗನೇ, ನನ್ನ ಮಗನೇ, ನಾಲ್ಕು ಗ್ರಹದ್ದು ನೀ ತಗೋ, ಐದು ಗ್ರಹದ್ದು ಚೀಲಕ್ಕ ಕಟ್ ನಾನು ಕೊಟ್ಬಿಡು, ಎಂಟು ಚೊಂಬು ನನಗೆ ಕೊಟ್ಬಿಡು, ಒಂದು ಚೊಂಬು ನೀನ್ ಹಿಡ್ಕೊಂಡು ಹೋಗು. ಆ ದಕ್ಷಿಣ ಎಷ್ಟು ಬಂದಿದೆ ಇಬ್ರಿಗೂ ಸಮಾಸ. ಮೊದಲು ಇಲ್ಲಿಂದ ಕ್ಯಾಂಪ್ ಕಿತ್ಬಿಡು. ಮುಂದೆ ನಾನು ಹೇಳ್ತೀನಿ. ಆದ್ರೆ ಮುಂದಿನ ಕ್ಯಾಂಪ್ನಲ್ಲಿ ಎಂಟು ಚಮ್ ನನಗೆ, ಒಂದು ಚಮ್ ನಿನಗೆ. ಇಲ್ಲ ಏನಪ್ಪ, ಪೂಜೆ ಎಲ್ಲ ಸಾಂಗ್ವಾಗ ಆಯ್ತಲ್ಲಮ್ಮ. ಆಯ್ತಪ್ಪ. ಹಾಗೋ ದೇವ್ರು ಒಳ್ಳೇದು ಮಾಡಿದ್ರೆ ಸಾಕಮ್ಮ. ಏನಪ್ಪ ಅವ್ರು ಏನಾದ್ರೂ ಇಲ್ಲಿ ಬಂದಿದ್ರೇನು? ಇಲ್ಲಪ್ಪ ಬಂದಿರ್ಲಿಲ್ಲ. ಅವಳಕ್ರಿ ಕಳ್ಸಿದ್ರೆ ಅಲ್ಲಿಗೆ ನಾನು ಕಳಿಸಿದ್ನೆ. ನೀನು ನಿನ್ ಮಗಳು ಇಟ್ಲ ಕಡೆ ಹೋದ್ರಿ, ಅವಳು ಅಟ್ಲ ಕಡೆ ಹೋದ್ಲು. ಎಷ್ಟು ಬಲವಂತ ಮಾಡ್ಕರದ್ರು ಬರೋದಿಲ್ಲ ಅಂತ ಹಠ ಹಿಡಿದ್ಲು. ನೀನ ಬರೋದು ಬರೋದಿಲ್ಲ ಅಂತ ಹಾಗಿದ್ರು ನೀನ್ ಇವಾಗ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ನೀನನ್ನ ವಾಪಸ್ ಬರ್ತಾ ಕರ್ಕೊಂಡು ಹೋಗ್ಬಿಡು. ನನಗೆ ಬಸ್ ಪ್ರಯಾಣ ಮಾಡಿ ಸಾಕಾಗ ಹೋಗಿದೆ. ಇವತ್ ನೀವೇ ನೀನನ್ ಕರ್ಕೊಂಡು ಹೋಗಲ್ ಬಿಟ್ಟು ತುಂಗಾನ್ ಮೊದ್ಲು ಇಲ್ಲಿ ಕರ್ಕೊಂಡು ಬನ್ನಿ. ಲೀಲಾ, ಲೀಲಾ, ನಿನ್ ಮದುವೆ ಹಾಳಾಗಿಂದ ನಿಮ್ದೊಂದು ಮಾತನ್ನ ಹೇಳೋ ಬೇಡವೋ ಅಂತ ಇದ್ದೆ. ಹೇಳದೇ ಇದ್ರೆ ಆಪು ಅಂತದೇ ಆಗತ್ತಮ್ಮ. ಏನ್ ಹೇಳಿಪ್ಪ? ನೀನ್ ಮಾತ್ರ ನಿಮ್ಮ ಅಮ್ಮನ ತರಹ ನಿನ್ ಗಂಡದ ಹತ್ರ ನಡ್ಕೋಬೇಡಮ್ಮ. Thank you.
ತುಂಗ ಕತ್ತು ಬಸರಿ ಆಗಿದ್ದಾಳೆ ಅಪ್ಪ ಅವರು ಬೆಳಗ್ಗೆ ಕೆಲಸಕ್ಕೆ ಹೊರಟೋಯ್ತು ಅಂದ್ರೆ ಆಮೇಲೆ ಈ ಮನೆಯಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ನಿನ್ ಮಗಳು ಸಮಯ ನೋಡಿ ಯಾವನ್ನೋ ಕದ್ದು ಒಳಗೆ ಹಾಕೊಂಡಿದ್ದಾಳೆ ಅನಿಷ್ಟ ಮುಂದೆ ಅನಿಷ್ಟ ಮುಂದೆ ತಾಯಿ ಇಂದ ತಬ್ಬಲಿ ಇಂದ ಮಾತು ಭೂಗಿ ಇಂದ ಇವಳನ್ನ ಇವಳನ್ನ ಅಮ್ಮ ನಿಮ್ ಗಂಡರ ಎದುರಿಗೆ ನಮಗೆಲ್ಲ ಅವಮಾನ ಆಗೋದಕ್ಕೆ ಮುಂಚೆ ಈ ಮೂಗಿ ಮುಟ್ಟೆ ಅಮ್ಮ ಕೆರೆಗೋ ಬಾವಿಗೋ ತಳ್ಳಿ ನಾನು ಸಾಯ್ತೇನೆ ನಾನು ಸಾಯ್ತೇನೆ ನಡಿಯೇ ನಡಿಯೇ ಇದೇನು ನನ್ನ ಕಾಫಿ ಚೆಲ್ಲಿದೆ ತುಂಗ ಸಲ್ಬಿಟ್ಲ ಅದಕ್ಕೆ ನೀನು ನನ್ನ ಬೈ ಬಿಟ್ಟಿಯ ಎಲ್ಲೋ ಕೈ ಜಾರಿ ಬಿದ್ದಿರಬೇಕು ಮಾವ ನಿಂತ ಇದೀರಲ್ಲ ಕೂತ್ರಿ ಕೂತ್ರಿ ಅತ್ತೆ ಚೆನ್ನಾಗಿದ್ದಾರ ಲೀಲಾ ನಿನ್ ಪೂಜೆ ಪುನಸ್ಕಾರ ಎಲ್ಲ ಮುಗಿತಮ್ಮ ನೀನ್ ಬರುವಾಗ ಮಗು ಎತ್ಕೊಂಡೆ ಬರ್ತೀಯನ ಅನ್ಕೊಂಡಿದ್ದೆ ಯಾಕೆ ಕಳ್ತೀರ ಏನಾಯ್ತು ಮಾವ ನೀನ ಯಾಕೆ ಕಳ್ತಾನೆ ಏನ್ ನಡೀತು ನಾನೇ ಆ ಮಗುವಿನ ತಂದೆ ನೋಡಿ ಮಾತು ನೀವು ಮಾತು ಕೊಟ್ಟಿದ್ದೀನಿ ಈ ತಂದೆನ ನಡೆಸ್ಕೊತೀನಿ ನಾನೇ ಸಾಕ್ಕೊತೀನಿ ನಿಮಗೆ ಈ ಬಂದ ನಿಮ್ಮ ಮಗುವಿನ ನೋಡ್ಬೇಕು ಅಂತ ಅನ್ನಿಸ್ತೇನೆ ನೀವು ಯಾವಾಗ ಬರ್ಬೋದು ಯಾವ ಬೇಕಾದ್ರೂ ಬರ್ಬೋದು ಈಗ ಯಾಕಾಗ್ತಾ ನಾನು ನಾನು ನಮ್ಮ ಈಗಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಸಂತೋಷಕ್ಕೆ ಯಾವಾಗ ಇರೋದಿಲ್ಲ ನಿಮ್ಮ ಗಂಡ ಜೊತೆಯಲ್ಲಿ ನಿಮ್ಮ ಸುಖವಾಗಿ ನಮ್ಮ ನಡಿಯಮ್ಮ ನಡಿಯಮ್ಮ ತುಂಗ ಈ ಮನೆಯಲ್ಲೇ ಇರ್ತಾರೆ ಲೀಲಾ ನಿಮ್ಮಕ್ಕ ಈ ಮನೆಯಲ್ಲೇ ಇರ್ಬೇಕು ಅವಳು ಯಾಕೆ ಈ ಮನೆಯಲ್ಲಿ ಇರ್ಬೇಕು ಅವಳ ಹೊಟ್ಟೆಲಿರೋ ಮಗು ಆ ಮಗು ನಂದು ಬಿಸಿ ಉಸಿರು ಸಂಕಟದ
ಮಾಡಿರೋ ಧರ್ಮ ಕಾರ್ಯಕ್ಕೆ ಈ ಬಾಯಿ ಕಚ್ಚೆ ಭದ್ರೆಯವರಿಗೆ ಕೈವಲ್ಯ ಕಾಲಡಿಲಿ ಅಂತ ಹಿರಿಯರಂತ ಈ ಮುಂಡವಕ್ಕೆ ಮೂರು ಭದ್ರೆ ಗೋಳ್ಗುಡ್ತಿದೆ ಯಾಕೆ ಅಂತೀನಿ ಕಟ್ಕೊಂಡು ಅವ್ರು ಹೊಟ್ಟೆ ಬರುತ್ತಾರ ವಂಶ ಉದ್ಧಾರವಾಗುತ್ತೆ ಸುತ್ತ ಸುಡುಗಾಡ್ದಿರುತ್ತೆ ಹುಟ್ಟ ಮಗು ಅದಿರೋ ಹುಟ್ಟುತ್ತೋ ನಾನು ನೋಡಿ ಅಂತೀನಿ ತೂ ಕಳ್ಕೊಂಡು ಹುಟ್ಟುತ್ತೋ ಕಣ್ಣು ಕಳ್ಕೊಂಡು ಹುಟ್ಟುತ್ತೋ ನಮ್ಮ ಹೊಟ್ಟೆ ಅವರೇ ಕಟ್ಟಿ ಅದು ಯಾವಾಗ ಮುಂದೆ ನೀನು ಆರೋಗ್ಯ ಹೋಗಿದ್ದಾರೇನಪ್ಪ ಯಾಕೆ ಕೊಟ್ಬಿಟ್ಟೆ ಮಗು ಮಗು ಅದು ನೀನು ತಪ್ಪು ತಿಳ್ಕೊಳ್ದೆ ಇದ್ರೆ ನಿನ್ನ ಮಾತು ಹೇಳ್ತೀನಪ್ಪ ತುಂಬ ಹರಿಯೋದು ನಿನ್ನ ಮನೆಗೆ ಬರಬೇಡಪ್ಪ ನೀನು ನಮ್ಮ ಮನೆಗೆ ಬಂದು ಹೋಗೋದ್ರಿಂದ ನನ್ನ ಹೆಂಡತಿ ಸಂಡೆ ಕಳ್ಕೊತಾನೆ ಆ ಸಿದ್ಧ ಅವನು ಸಕ್ಕರೆ ಹಾಲಿನ ಪಟ್ಟಣನ ಕೊಡುವೆ ನನ್ನ ಎದೆಯ ತಂತಿ ನೀಟಿ ಲಾಲಿ ಹಾಡುವೆ ಲಾಲಿ ಲಾಲಿ ಜೋ ಜೋ ಕಂದ ಲಾಲಿ ಲಾಲಿ ಜೋ 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 ಲಾಲಿ 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 ಚಂದನಾಮ ಕೊಟ್ಟ ದಿಲ್ಕಿ ಮುದ್ದಿಸಿ ಕೊಡುವೆ ಇಂದ್ರಲೋಕವಾನೆ ತಂದು ಕೂರಿಸಿ ಮಲಿವೆ ಚಂದನಾಮ ಕೊಟ್ಟ ದಿಲ್ಕಿ ಮುದ್ದಿಸಿ ಕೊಡುವೆ ಇಂದ್ರಲೋಕವಾನೆ ತಂದು ಕೂರಿಸಿ ಮಲಿವೆ ಬೆಳ್ಳಿ ಬೆಟ್ಟದ ಶಿವನ ಕೇಳಿ ನಂದಿಗೆ ತರುವೆ ಬೆಳ್ಳಿ ಬೆಟ್ಟದ ಶಿವನ ಕೇಳಿ ನಂದಿಗೆ ತರುವೆ ಅವರ ಸಂಘ ಸೇರಿ ನೀನು ಹಾಡಲು ಮಗುವೆ ಅಕಸ್ಮಾತ್ ನನಗೆ ಇನ್ನೊಬ್ಬರಿಂದ ಮಗು ಆಗಿದ್ದಿದ್ರೆ ಆ ಮಗುಗೆ ನೀನೇ ಅಪ್ಪ ಅಂತ ಒಪ್ಕೋತಿದ್ರ ನಡೆದೋಯ್ತು ಅದಕ್ಕೆ ಪರಿಹಾರನೇ ಇಲ್ಲಿ ನೋಡ ಫೋಟೋ ಮೊದಲನಾಗೆ ಆಗಲ್ವೇನೆ ಆಗತ್ತೆ ಆದ್ರೆ ಒಡೆದ ಗಾಜನ್ನ ಕೂಡಿಸಿದ್ರು
ಒಡೆದಗಾದಲ್ವೇ ಲೀಲಾ, ನನ್ನ ಮಾತು ಕೇಳು, ನನ್ನ ಮಾತು ಕೇಳು, ನನ್ನನ್ನು ಕ್ಷಮಿಸ್ಬಿಡು ಲೀಲಾ, ನನ್ನನ್ನು ಕೋಪಿಸ್ಕೋಬೇಡ, ನನ್ನನ್ನು ಕೋಪಿಸ್ಕೋಬೇಡ. ಜೀವನದಲ್ಲಿ ಬೇಕಾದ್ದು ಬೇಡವಾದ್ದು ಅನೇಕ ಸಲ ನಡೆದು ಹೋಗುತ್ತೆ. ಕೆಲವನ್ನ ಮರೀಬೇಕು, ಕೆಲವನ್ನ ಕ್ಷಮಿಸ್ಬೇಕು, ಸಹಿಸ್ಕೊಂಡೇ ಬಾಳ್ಬೇಕು. ಇಲ್ಲದೆ ಹೋದ್ರೆ ಅಸಹ್ಯವಾಗಿ ಹೋಗುತ್ತೆ, ಹಿಂಸೆಯಾಗಿ ಹೋಗುತ್ತೆ ಲೀಲ, ಹಿಂಸೆಯಾಗಿ ಹೋಗುತ್ತೆ. ಬಾಗಿಲು ತೆಗೀಲಿಲ್ಲ, ಬಾಗಿಲು ತೆಗೀಲ ಲೀಲ. ಲೋಕೇಂಚ, ಇಷ್ಟು ದಿವಸ ಏನ್ ಮಾಡ್ತಿದ್ಯೋ ನೀನು? ಹಿಂಗೆಲ್ಲ ಸೇರ್ಕೊಂಡು ನನ್ಗೆ ಮೋಸ ಮಾಡ್ತಾರೆ ಅಂತ ಮೊದ್ಲೇ ತಿಳಿಲಿಲ್ಲ ಬುದ್ಧಿ ನನಗೆ. ಈಗ ಬೆಂಗಳೂರು ಹೋಗುತ್ತೆ, ನಾನು ಹೇಳ್ಬೇಕು ಹಾಗಾದ್ರೂ ಮಾಡಿ ನೀವೇ ಬೆಂಗಳೂರಿಗೆ ಬಂದು ಈ ಬಾಡಿಗೆಸ ಮಾಡಿಸ್ಕೊಡ್ಬೇಕು, ಇಲ್ಲ ಅವ್ರು ಒಂದು ಮಕ್ಳು ಮರಿಯೆಲ್ಲ ಬೀದಿ ಪಾಲಾಗ್ಬಿಡ್ತಾರೆ ಸ್ವಾಮಿ. ಮಧ್ಯಾಹ್ನ ಬಸ್ ಹೋಗೋಣ, ಯೋಚನೆ ಮಾಡ್ಬೇಡ. ಇಲ್ಲ ಯಾಕಮ್ಮ ಹೇಗಿದ್ದೀನಿ? ನಾನಿದ್ದೇನು ಯಾಕೆ ಏನಾಯ್ತೆ? ನಮ್ಮ ಗಂಡನ ಮನೆ ಬಾಗಿಲು ಮುಚ್ಚಾಯ್ತಮ್ಮ. ಹಾಗಂದ್ರೆ ಅಂದ್ರೆ ನನಗೆ ಹೋಗಿರೋದು? ಹೋಗ್ಲಿ ಬಿಡು, ಎಷ್ಟು ದಿನ ಇರ್ತಾಳ ನೋಡ. ಮಾಧು, ಹೆರಿಗೆ ಆಗೋವರೆಗೂ ನಿನ್ನ ತುಟ್ಟಿ ಎರಡು ಮಾಡ, ಆಮೇಲೆ ಅಕ್ಕ ನೋಡಿದ ತಕ್ಷಣ ಅಕ್ಕ ತಂಗಿರಿಬ್ರು ಅಚ್ಚುಕಟ್ಟಾಗಿ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ನೋಡ್ತಾ ಇರು. ಬೇಕಾಗಿಲ್ಲ, ನಾನು ಸತ್ಯ ಮನೆ ಕಾಲಿಡಲ್ಲ. ನೀನು ಹೀಗೆಲ್ಲ ಹಠ ಹಿಡಿಬಾರ್ದು ಅಪ್ಪ. ಅವ್ರ ಮೇಲೆ ನನಗೆ ಪ್ರೀತಿ ಸುತ್ತೋಗಿದೆ, ಸುತ್ತಿದ್ದು ಬದುಕುತ್ತೇನಪ್ಪ. ಸಾವು ಸಾವೇ. ಪರಿಸ್ಥಿತಿ ಚೆನ್ನಾಗಿಲ್ಲ, ನನ್ನ ಮನಸ್ಸು ನೆಮ್ಮದಿನೇ ಇಲ್ಲ. ಈ ಸ್ಥಿತಿಯಲ್ಲಿ ನಾನು ಬೆಂಗಳೂರು ಬರ. ಬುದ್ಧಿ ನಿಮ್ಮ ಪಾದ ನೀವು ಹಿಂಗೆ ಬಂದುಬಿಟ್ರೆ ನೋಡಲ್ಲ. ಬುದ್ಧಿ ಹೊರಡು, ಬುದ್ಧಿ ಬಸ್ ಗೊತ್ತಾಯ್ತು. ಬುದ್ಧಿ ಬುದ್ಧಿ ಕೆಂಚ ನಿಲ್ಲು ನಿಲ್ಲು, ದೇವರು ಮಾಡಿಸ್ದಾಗಲಿ. ನಡಿ ಬರ್ತೀನಿ, ನಡಿ ಹೋಗೋಣ ನಡಿ. ದರಿದ್ರ ಗುಂಡೆ, ನೀನ್ ನೋಡಿದ್ರೆ ನಿನ್ನ ಹೊಟ್ಟೆಗೆ ಹೊಟ್ಟೆಗೆ ಕೊಳ್ಳಲು ಕ್ಯೂದು ಬಿಡೋಣ ಅನ್ಸುತ್ತೆ. ಎದೋಗೆ ಎದೋಗು. ಬೆಂಗಳೂರಿಗೆ ಹೋಗಿದ್ದಾರೆ, ಅದು ಇನ್ನೊಂದು ವಾರ ಆಗ್ಬಹುದು. ಅದಕ್ಕೆ ನಿನಗೆ ಅದಿಷ್ಟೊಂದು ದುಃಖ? ದುಃಖ ಇಲ್ಲಪ್ಪ, ಇಲ್ಲ. ಮನೆ ನನ್ನ ಸ್ವರ್ಗ, ಸ್ವರ್ಗ. ಲೀಲಾ, ಲೀಲಾ ಇಲ್ಲ ಬಂದಿದ್ದಾಳೆ. ಹಾಗಾದ್ರೆ ಪ್ರಸಾದ ಹೊಡ್ಕೋಬೇಕು. ಏನಿಲ್ಲ, ನಿನ್ನ ಮಾತು ನಂಬಿದ್ದಕ್ಕೆ 2000 ರೂಪಾಯಿ ತಂಡದ ಹಾರ ಹೋಗ್ಲಿ. ಲೀಲಾ ಬಾಮ್ಮ. ಯಾಕೆ ಮನೆ ಹೊಡ್ಕೊಂಡಾಗ ಹೊಡ್ಕೊಳ್ತೀರಿ? ನಾನು ಇಲ್ಲ, ಏನ್ ವಿಷಯ ಹೇಳು. ಲೀಲಾ ಅಣ್ಣ, ನನಗೊಂದು ಉಪಕಾರ ಮಾಡ್ತೀಯ? ನಿನಗೆ ಯಾವತ್ ಅಪಕಾರ ಮಾಡಿದೆ? ನನ್ನ ಮಗಳಿಗೂ ಒಂದಿಷ್ಟು ವಿಷ ತಂದು ಕೊಟ್ಬಿಡು, ನಾವಿಬ್ರು ಕುಡಿದ್ಬಿಡ್ತೀವಿ. ಅಲ್ಲಿ ಹೋಗೋಣ. ಅಂತ ಪ್ರಸಂಗ ಏನಾಗಿದೆ? ಇಲ್ಲೇನಾಗ್ಬೇಕು, ಲೀಲಾ ಗಂಡನ ಮನೆ ಸಂಬಂಧ ತೊಳ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಬಂದಿದ್ದಾಳೆ ಆ ಮೂಗಿ ಇನ್ನೇನು ಸ್ವಲ್ಪ ಸಿಸ್ಟರ್ ಹರಿತಾಳೆ. ಆ ಸಾಯಾಬ್ರು ಬರ್ತಾನೆ, ಮಗು ನೆಟ್ಕೊಂಡು ಕುಡಿತಾನೆ. ಇನ್ ನಮ್ಮ ಮನೆಯವ್ರ ಬೇರೆ ಕೇಳ್ಬೇಕಾ? ಅವರು ಇವ್ನ ಜೊತೆ ಸೇರ್ಕೊಂಡು ಮೊಮ್ಮಗು ನೆಟ್ಕೊಂಡು ಮುದ್ದಾಡ್ತಾರೆ, ಕುಡ್ದಾಡ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಬದುಕಿರ್ಬೇಕಾ? ಹೇಳು ಹೇಳಣ್ಣ. ನಿನ್ನೇ ಇಬ್ಬರದು ಬುದ್ಧಿ ಅಮ್ಮ, ನಾವು ಬದುಕಲೇಬೇಕಮ್ಮ. ¶¶
ಮುಂಚೆ ಕೊಟ್ಟರೆ ನಿಮ್ ಗಂಡನಿಗೆ ಗೊತ್ತಾಗುತ್ತೆ. ದೇಹಕ್ಕಲ್ಲ ಮತ್ತೆ ಮನಸ್ಸಿಗೆ. ನಾನು ಅವಳಿಗೆ ಕೊಡೋ ವಿಚಿತ್ರ ಹಿಂಸೆಗೆ ಅವಳ ಹೊಟ್ಟೆಯಲ್ಲಿರೋ ಪಿಂಡ ಕುಲುಮೇಗ ಹಾಕಿದ ಕಬ್ಬಿಣದ ಗುಂಡು ಕರಗದಾಗಿ ಕರಗಿ 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 ಹರಿದು ಹೋಗ್ಬಿಡ್ಬೇಕು. ಇವಳು ನೀರ್ ಕಾಣದ ಬಾಳೆ ಗಿಡ ಒಣಗಿದಾಗ ಒಣಗಿ 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 ತರಗೆದ್ದು ಹೋಗ್ಬಿಡ್ಬೇಕು. ಹೋಗಮ್ಮ Ah!
ಹಿಡಿದು ಶ್ರಾದ್ದ ಪೂರ್ತಿ ಮಾಡೋವರೆಗೆ 12 ದಿವಸ ಮಗನಿಗಿಂತ ಹೆಚ್ಚಾಗಿ ಮಾಡಿದೆ. ಒಂದು ಸಲನಾದ್ರೂ ನನ್ನ ಅತ್ತೆ ಆಗ್ಲಿ ನನ್ನ ಹೆಂಡತಿ ಅನ್ನಿಸ್ಕೊಂಡವಳಾಗ್ಲಿ ನನ್ನ ಜೊತೆ ಒಂದು ಮಾತಾಡಿದ್ರೆ ನೀವೇ ತಾಳೆ ಅತ್ತೆ. ಹೋಗ್ಲಿ ಬಿಡಪ್ಪ. ನೋಡು ಮಾಧು, ನೀನ್ ತಿಂಗಳನ್ನ ವಾಪಸ್ ಕಳಿಸ್ದೆ ನಿನ್ ಮನೇಲೇ ಇಟ್ಕೊಂಡೆ ನೋಡು. ಒಳ್ಳೆ ಕೆಲಸ ಮಾಡಿದೆ ಕಣು. ತಿಳಿದು ತಿಳಿದು ಆ ರಾಕ್ಷಸರ ಮನೆಗೆ ನಾನು ಹ್ಯಾಕ್ ಕಳಿಸ್ಲಿ ಅತ್ತೆ. ತುಂಗಾ ತುಂಬಿದ ಬಸರಿಯಾಗಿದ್ದಾಗ್ಲೇ ಅವಳ ಹೊಟ್ಟೆಯಲ್ಲಿದ್ದ ನನ್ನ ಮಗುನ ಕೊಲ್ಲಬೇಕು ಅಂತ ಅದೆಷ್ಟು ಪ್ರಯತ್ನ ಮಾಡಿದ್ರು ಗೊತ್ತಾ ಅತ್ತೆ? ಹೋಗ್ಲಿ ಬಿಡಿ ಅತ್ತೆ. ಈ ಸಮಯದಲ್ಲಿ ನೀವು ನನ್ನ ಸಹಾಯಕ್ಕೆ ಬರ್ದೇ ಹೋಗಿದ್ದಿದ್ರೆ ನನ್ನ ಪಾಡು ನಾಯಿ ಪಾಡಾಗೋಗ್ತಿತ್ತು ಅತ್ತೆ. ಇದ್ಯಾಕೆ ಹೀಗಂತೀಯ ಮಾಧು? ನನ್ನಂತ ವಿಧವೆ ಜನ್ಮ ಸಾರ್ಥಕವಾಗಬೇಕಾದ್ರೆ ಇಂಥ ಸಮಯದಲ್ಲಿ ದುಡಿದ್ರಲ್ವೇನೋ? ಹೇಳ್ತೀನಮ್ಮ, ಮಾಧು ಹೇಳ್ತೀನಿ ತಾಯಿ. ಏನತ್ತೆ ಅವಳದು? ಏನು ಇಲ್ಲ ಕಣ, 4 ದಿನದಿಂದ ಒಂದೇ ಸಮನೆ ಕಾಡ್ತಾ ಇದ್ದಾಳೆ. ಏನು ಏನಂತೆ? ನೀನು ಇವಳನ್ನ ಊರ್ ಕರ್ಕೊಂಡು ಹೋಗ್ಬೇಕಂತೆ, ಈ ಮಗುನ ನಿನ್ ಹೆಂಡತಿ ಕೊಟ್ಬಿಡ್ತಾಳಂತೆ, ನೀನು ನಿನ್ ಹೆಂಡತಿ ಸಮೇತ ಈ ಮಗುನ ಕರ್ಕೊಂಡು ಇಲ್ಲಿಗೆ ಬರ್ಬೇಕಂತೆ, ಇವಳು ಅವ್ರ ಚಿಕ್ಕ ಮುಸಲ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತಾಳಂತೆ. ನೋಡ್ತೀನ ಮಾಧು, ಎಂತ ಸದ್ಗುಣ, ಎಂತ ಸಹನೆ. Thank you.
ಎಷ್ಟೋ ಸುತ್ತಿ ಬೆಟ್ಟ ಹತ್ತಿ ತೊಟ್ಟಿನ ತಂದಿರುವೆ ಪುಟ್ಟಾಣಿ ಕಂದ ಹೂವಿನಂತ ಹಾಸಿಗೆ ಹಾಸುವೆ ಎಷ್ಟೋ ಸುತ್ತಿ ಇನ್ನು ಮುಂದೆ ನನ್ನ ನಿನ್ನ ಮಧ್ಯೆ ತುಂಬ ಖಂಡಿತ ಬರೋದಿಲ್ಲ ಬಾಲೆಲ್ಲ ಊರ್ಗೆ ಹೋಗೋಣ ಬಾಲೆಲ್ಲ ಊರ್ಗೆ ಹೋಗೋಣ ನನ್ನ ಎದೆಯ ತಂತಿ ಮೀಟಿ ಲಾಲಿ ಹಾಡುವೆ ಕಂದ ಓ ನನ್ನ ಕಂದ ಆನಂದ ಕಂದ ಚಂದದ Yeah.